ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಗುರುತಿಸದಾದೆನು ನಮ್ಮೊಳಗೆ, ಗುರುತಿಸದಾದೆನು ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೇ ಇದ್ದರೆ, ಒಳಗಿನ ತಿಳಿಯನು ಕಲಕದೇ ಇದ್ದರೆ, ಅಮೃತದ ಸವಿದೆ ನಾಲಿಗೆಗೆ, ಅಮೃತದ ಸವಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ನಾಲ್ಕು ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಉದ್ಘಾಟನಾ ಕಾರ್ಯಕ್ರಮದ ಪ್ರಯುಕ್ತ ಇಂದು ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಶಾಲಾ ಮಕ್ಕಳ ಜೊತೆ ಮಕ್ಕಳ ಮುಖಾಮುಖಿ ಸಂವಾದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಜಾಕಿರ್ ಹುಸೇನ್ ಅಧ್ಯಕ್ಷರು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ರಾಯಪ್ಪ ಪೌರಾಯುಕ್ತರ ಉಳ್ಳಾಲ ನಗರಸಭೆ ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮ ನಾವಿಲ್ಲಿ ಆಯೋಜನೆ ಮಾಡಲಿಕ್ಕೆ ಬಹಳ ಉತ್ಸುಕರಾಗಿದ್ದೆವು. ವಿಶ್ವಸಂಸ್ಥೆಯ 30ನೇ ವರ್ಷದ ಒಡಂಬಡಿಕೆ ಪ್ರಕಾರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇಲ್ಲಿ ಮಕ್ಕಳ ಮಾಸೋತ್ಸವ ಜೊತೆಯಲ್ಲಿ ಮಕ್ಕಳ ಸಂವಾದ ಕಾರ್ಯಕ್ರಮ, ಇದು ರಾಜ್ಯದಲ್ಲೇ ಪ್ರಥಮ ಕಾರ್ಯಕ್ರಮ. ಎಲ್ರಿಗೂ ತಿಳಿದಿರಲಿ, ರಾಜ್ಯದಲ್ಲೇ ಪ್ರಥಮ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಳ್ಳಾಲ ಪೌರಾಯುಕ್ತರು ಬಹಳ ಮುತುವರ್ಜಿಯಲ್ಲಿ ವಹಿಸಿಕೊಂಡು ಈ ಒಂದು ಏರ್ಪಾಡುಗಳನ್ನು ಮಾಡಿದ್ದಾರೆ. ಅವರಿಗೆ ನಾನು ಇಡೀ ದಕ್ಷಿಣ ಕನ್ನಡದ ಪರವಾಗಿ ಆಭಾರಿಯನ್ನು ಹೇಳ್ತೇನೆ, ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಇದು ಮಾದರಿಯಾಗಬೇಕು, ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು. ಆದರೆ ಏನೋ, ಇಲ್ಲಿ ಮಕ್ಕಳ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಇನ್ನು ಕೆಲವು ಶಾಲೆಯ ಮಕ್ಕಳು ಬರಬೇಕಿತ್ತು, ಬಂದಿಲ್ಲ ಅಂತ ಕಾಣ್ತದೆ. ಇನ್ನು ನಿಮಗೂ ಮಕ್ಕಳಿಗೂ ಏನೋ ಒಂದು ಕುತೂಹಲ ಇರ್ಬೋದು, ಏನಾಗಿರ್ಬೋದು ಈ ಒಂದು ಕಾರ್ಯಕ್ರಮ ಅಂತ ಹೇಳಿ. ನಾವೇನೋ ರಸಪ್ರಶ್ನೆಯೋ ಅಲ್ಲದಿದ್ದರೆ ಕ್ವಿಜ್, ಅದೇ ಸೇಮ್ ಕ್ವಿಜ್ ಟೈಪ್ ಏನೋ ಇರ್ಬೋದು ಅಂತ ಹೇಳಿ ಕೆಲವರ ಭಾವನೆ ಇರ್ಬೋದು. ಅಲ್ಲ, ಇದು ಮಕ್ಕಳ ಗ್ರಾಮಸಭೆ. ನೀವು ಕೇಳಿದ್ರೇನು ಗೊತ್ತಿಲ್ಲ, ಈಗ ನಗರಸಭೆ, ಮಕ್ಕಳ ನಗರಸಭೆಯ ಒಂದು ಸಂವಾದ ಕಾರ್ಯಕ್ರಮ ನಡೀತಾ ಇದೆ.
ಈ ಒಂದು ಮಕ್ಕಳ ಕಾರ್ಯ ಗ್ರಾಮಸಭೆಯಲ್ಲಿ ಏನು ಮಕ್ಕಳ ಸಮಸ್ಯೆಯನ್ನು ತನ್ನ ನಿಜವಾದ ಸಮಸ್ಯೆಗಳೇನು ಅಂತ ಹೇಳುವಂಥದ್ದು ಅಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಏನು ಚರ್ಚೆ ಮಾಡ್ತಾರೆ. ಅದೇ ಥರ ಈ ಒಂದು ನಗರಸಭೆಯಲ್ಲೂ ಅಂಥ ಒಂದು ಕಾರ್ಯಕ್ರಮ ನಾನು ಆವಾಗಲೇ ಹೇಳಿದೆ, ಇದು ರಾಜ್ಯದಲ್ಲಿ ಪ್ರಥಮ ಅಂತೇಳಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇಲ್ಲಿ ಬಂದಂತಹ ಈ ಮಕ್ಕಳೇನಿದ್ದಾರೆ ಅವರು ತಮ್ಮ ನಿಜವಾದ ಸಮಸ್ಯೆಗಳೇನು ಅಂತ ಹೇಳುವಂಥದ್ದನ್ನು ಇಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ಬೋದು. ಅಧಿಕಾರಿಗಳಿದ್ದಾರೆ, ಮಕ್ಕಳ ರಕ್ಷಣಾ ಘಟಕದವರಿದ್ದಾರೆ, ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರು ಇದ್ದಾರೆ ಜೊತೆಯಲ್ಲಿ, ಎಲ್ಲ ಸಾಧಾರಣ ಎಲ್ಲ ಇಲಾಖೆಯವರಿದ್ದಾರೆ, ಆಯುಕ್ತರು ಜೊತೆಯಲ್ಲಿ ಆಯುಕ್ತರು ಇದ್ದಾರೆ. ಅದು ಅವರು ಅವರಿಗೆ ಮೊದಲ ಪ್ರಾಶಸ್ತ್ಯ, ನಾನು ಅವರ ಹೆಸರನ್ನು ಮತ್ತೆ ಪುನಃ ಎತ್ತಲಿಲ್ಲ. ನಾನು ಇನ್ನು ಜೊತೆಯಲ್ಲಿ ಪೊಲೀಸ್ ಇಲಾಖೆಯವರು ನಮ್ಮ ಜೊತೆಯಲ್ಲಿ ಸೇರಿಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ನಡೆಯಲಿದೆ. ನಾವಿಲ್ಲಿ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ ಹಾಗೆ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಘಟಕ ಎಲ್ಲ ತಾಲೂಕುಗಳಲ್ಲೂ ಈ ಒಂದು ಮಕ್ಕಳ ಗ್ರಾಮಸಭೆಯ ಗ್ರಾಮಸಭೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಮೊದಲನೇ ಹಂತವಾಗಿ ಈ ಒಂದು ಕಾರ್ಯಕ್ರಮ, ಆದರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಎಲ್ಲರ ಜೊತೆಯಲ್ಲಿ ನಾನು ಕೇಳುತ್ತಾ ನಮಗೆ ಸಹಕಾರ ನೀಡಿದ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಹಾಗೆ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಜೈ ಹಿಂದ್. ಮಕ್ಕಳು ತಮಗೆ ಅನಿಸಿದ್ದನ್ನು ನೇರವಾಗಿ ಮಾತಾಡ್ಬೋದು. ಏನೇ ಇರ್ಬೋದು, ರಸ್ತೆ ಇರ್ಬೋದು, ಮೈದಾನ ಇರ್ಬೋದು, ಅಥವಾ ಸಂಚಾರ ವ್ಯವಸ್ಥೆ ಇರ್ಬೋದು, ಇದರ ಬಗ್ಗೆ ಮಕ್ಕಳು ಸಂಕೋಚ ಮನೋಭಾವ ತೊರೆದು ಈ ಸಂವಾದದಲ್ಲಿ ಭಾಗವಹಿಸಿದಾಗ ಮಾತ್ರ ವಿವಿಧ ಇಲಾಖೆಗಳಿಂದ ನಿಮಗೆ ಒಂದು ಉತ್ತಮವಾದ ಪತ್ರಿಕೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಮಕ್ಕಳು ಈ ಸಂವಾದವನ್ನು ಭಾಗವಹಿಸಿದ್ರಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳು ಬರಬೇಕಾಗಿತ್ತು. ನಾನು ತುಂಬ ಎಣಿಸಿದೆ, ಸುಮಾರು 200-250 ಮಕ್ಕಳು ಬರ್ಬೋದು ಅಂದರೆ ತುಂಬ ಕಡಿಮೆ ಇದೆ. ಮಕ್ಕಳು ನೋಡುವಾಗ ನಮಗೆ ಹೆದರಿಕೆ ಆಗಬೇಕು, ನಾವು ಉತ್ತರ ಕೊಡಬೇಕಲ್ಲ ಎಂಬುದಾಗಿ. ಈಗ ನಮಗೆ ಹೆದರಿಕೆ ಇಲ್ಲ, ಯಾಕಂದರೆ ಮಕ್ಕಳು ಕಡಿಮೆ ಇದ್ದಾರೆ. ನೇರವಾಗಿ ಧೈರ್ಯವಾಗಿ ಮಕ್ಕಳನ್ನು ಎದುರಿಸಿ ನಮಗೆ ಧೈರ್ಯ ಆಯಿತು. ತುಂಬ ಇದ್ದರೆ ವಿವಿಧ ಪ್ರಶ್ನೆಗಳನ್ನು ಕೇಳುವಾಗ ನಾವು ಯಾವ ರೀತಿ ಉತ್ತರ ಕೊಡಬೇಕೆಂಬುದಾಗಿ ನಾವು ಥಿಂಕ್ ಮಾಡಬೇಕಾಯಿತು. ಈಗ ಥಿಂಕ್ ಮಾಡಲಿಕ್ಕಿಲ್ಲ, ಯಾಕಂದರೆ ಮಕ್ಕಳು ಕಡಿಮೆ ಇದ್ದಾರೆ. ನಾವು ಧೈರ್ಯವಾಗಿ ನಾನು ಎಣಿಸಿದೆ, ಏನಪ್ಪ ಉತ್ತರ ಕೊಡಲಿ, ಏನೆಲ್ಲ ಕೇಳಬಹುದು ಎಂಬುದಾಗಿ. ಇಂಥ ಸಂವಾದದಲ್ಲಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆಗ ಮಕ್ಕಳ ಚಟುವಟಿಕೆಗಳು ಅದು ವಿಕಾಸಗೊಳ್ಳುತ್ತದೆ. ನಾವೆಲ್ಲ ಈಗಿನ ಮಕ್ಕಳು, ನಾವೆಲ್ಲ ಮಕ್ಕಳಿರುವಾಗ ನನಗೆ ನೆನಪಿದೆ 8ನೇ ತರಗತಿ 9ನೇ ಕಲಿಯುವಾಗೆಲ್ಲ ಶಾಲೆ ಬಿಟ್ಟ ಮೇಲೆ ನಾವು ಮೈದಾನದಲ್ಲೇ ಇರ್ತಿದ್ವಿ. ಮನೆಗೆ ಹೋಗೋದು 7 ಗಂಟೆಗೆ, 7 ಗಂಟೆಗೆ ಮನೆಗೆ ಹೋಗಿ ಸ್ನಾನ ಗಿನ ಮಾಡಿ ಮತ್ತೆ ಓದಲಿಕ್ಕೆ ಕೂತ್ಕೊಳ್ಳೋದು. ನಾವು ಆ ರೀತಿ ಮೈದಾನದಲ್ಲಿ ನಮ್ಮ ಆಟಗಳು ಭಾರಿ ಚೆಂದ ಇತ್ತು. ಈಗ ನೋಡುವಾಗ ಆ ಆಟಗಳೇ ಮಾಯ ಆಗೋಗಿದೆ. ಯಾಕೆ ಹೇಳಿ, ತಂತ್ರಜ್ಞಾನದಲ್ಲಿ ನಾವು ಉತ್ತುಂಗಕ್ಕೇರಿದ್ದೀವಿ. ಎಲ್ಲ ಮೊಬೈಲ್ಗಳು ಕಂಪ್ಯೂಟರ್ಗಳೇ ಮುಂದೆ ಕೂತ್ಕೊಳ್ತಾರೆ. ಮಕ್ಕಳೀಗ ಆಟ ಆಡುವುದೇ ಇಲ್ಲ. ನಾನು ಆಗಲೇ ಡಿಸ್ಕಸ್ ಮಾಡ್ತಾ ಇದ್ದೆ ಹಿರಿಯರೊಟ್ಟಿಗೆ, ಈಗಿನ ಮಕ್ಕಳಿಗೆ ಆಟನೇ ಗೊತ್ತಿಲ್ಲ ಎಂಬುದಾಗಿ ಅಲ್ವಾ. ಯಾರು ಮೈದಾನದಲ್ಲಿ ಆಡೋ ಮಕ್ಕಳು ನಾನು ನೋಡೋದಿಲ್ಲ.
ಖಂಡಿತವಾಗಿ ನನ್ನ ಮಕ್ಕಳು ಸಹ ನೋಡಲಿಲ್ಲ. ಬಂದು ಕೂಡಲೇ ಶಾಲೆ ಬ್ಯಾಗನ್ನು ಅಲ್ಲಿ ಬಿಸಾಡ್ತಾರೆ, ಒಂದು ಆ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಾರೆ, ಇಲ್ಲ ಮೊಬೈಲನ್ನು ಓಪನ್ ಮಾಡಿ ಕೇಳಿದರೆ ಅದರಲ್ಲಿ ಅನೇಕ ವಿಷಯಗಳುಂಟು, ಶಾಲೆದು ಉಂಟು ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಾರೆ ಮಕ್ಕಳು. ಮೊಬೈಲಲ್ಲಿ ನೋಡದೆ ಬೇರೆ ಶಾಲೆದು ಉಂಟು ಅಂತ ಹೇಳ್ತಾರೆ. ಹಾಗಾದ್ರೆ ಶಾಲೆಗೆ ಹೋಗೋದು ಯಾಕೆ? ನೋಟ್ಸ್ ಬರೀಲಿಕ್ಕಿಲ್ವಾ? ಈಗಿನ ನೋಟ್ಸ್ ಎಲ್ಲ ಮೊಬೈಲಲ್ಲಿ ಉಂಟಾ? ಇಲ್ಲ, ಅಗತ್ಯ ಇದ್ದಾಗ ಉಪಯೋಗ ಮಾಡಬೇಕು. ಮೊಬೈಲ್ಗಳನ್ನು ಎಷ್ಟು ಒಳ್ಳೆಯದಿದೆ ಅಷ್ಟೇ ಕೆಟ್ಟದಿದೆ. ಮಕ್ಕಳೇ ಜಾಗ್ರತೆ, ಒಳ್ಳೆಯದನ್ನು ಸ್ವೀಕಾರ ಮಾಡಿ ಕೆಟ್ಟದನ್ನು ವಿರೋಧ ಮಾಡಿ. ಇವತ್ತು ತಂತ್ರಜ್ಞಾನ ಎಷ್ಟು ವಿಶಾಲವಾಗಿದೆ ಅಷ್ಟೇ ನಮ್ಮ ಮಕ್ಕಳು ಕೆಟ್ಟ ದಾರಿಯನ್ನು ಹಿಡಿತಾ ಇದ್ದಾರೆ. ಇವತ್ತು ಮಕ್ಕಳು ಶೇಕಡ 90% ಮಕ್ಕಳು ಮೊಬೈಲಿಂದ ಹಾಳಾಗ್ತಾ ಇದ್ದಾರೆ. ಇವತ್ತು ಮೊಬೈಲ್ಗಳನ್ನು ಅಗತ್ಯ ಇದ್ದಾಗ ಮಾತ್ರ ಯೂಸ್ ಮಾಡಬೇಕು, ಆಟದ ಮೈದಾನಗಳನ್ನು ಉಪಯೋಗ ಮಾಡಬೇಕು. ಮನೆಯಲ್ಲಿ ಮೈದಾನ ಇದ್ದರೆ ಆಟವನ್ನು ಆಡಲಿಕ್ಕೆ ಕಲಿಬೇಕು. ದೈಹಿಕವಾಗಿ ಬಲಗೊಳ್ತೀವಿ. ಈಗಿನ ಕಂಪ್ಯೂಟರ್ ಏನು ಶಕ್ತಿ ಕೊಡೋದಿಲ್ಲ ನಿಮಗೆ, ಹೊರಗಡೆ ಹೋಗಿ ಆಟ ಆಡಿದರೆ ದೈಹಿಕವಾಗಿ ಬಲಗೊಳ್ತೀವಿ. ವ್ಯಾಯಾಮ ಮುಖ್ಯ ಮನುಷ್ಯನಿಗೆ ಅಲ್ವಾ? ಇಲ್ಲದಿದ್ದರೆ ನಮ್ಗೆ ಏನೆಲ್ಲ ಕಾಯಿಲೆ ಬರ್ತದೆ ಗೊತ್ತುಂಟಾ? 35 ವರ್ಷ ಅದಕ್ಕೆ ಶುಗರ್ ಬರ್ತದೆ. ಯಾಕೆ? ನಮ್ಮ ತಂದೆ ತಾಯಿಗಳಿಗೆ ಶುಗರ್ ಬರಲಿಲ್ಲ, 70-80 ವರ್ಷ ಬಾಳಿದ್ರು ಅವರು. ಅವ್ರಿಗೆ ಯಾಕೆ ಶುಗರ್ ಬರಲಿಲ್ಲ ಅಂದರೆ ಅವರು ಒಳ್ಳೆ ಕೆಲಸ ಮಾಡ್ತಿದ್ರು, ದುಡಿತಿದ್ರು. ಈಗಿನವ್ರು ಯಾರೂ ದುಡಿಯಲ್ಲ ಅಲ್ವಾ? ಎಲ್ಲ ಜಾಕ್ ಫುಡ್ಡು, ತಯಾರಿಸಿದ ಫುಡ್ಗಳನ್ನು ತಿನ್ನೋದು. ಬೆಳಗ್ಗೆ ಮನೆಯಲ್ಲಿ ತಿಂಡಿನೇ ಮಾಡೋದಿಲ್ಲ, ಅಮ್ಮ ಅಪ್ಪ ಇಬ್ಬರೂ ಜಾಬಿಗೆ ಹೋದಾದರೆ ಹೇಳೋದೇ ಬೇಡ, ಎಲ್ಲರೂ ಪಾರ್ಸೆಲ್ ಬರ್ತದೆ ಅಲ್ವಾ? ಹಾಗಾಗಿ ಮಕ್ಕಳು ದೈವಿಕವಾಗಿ ಆಟಗಳನ್ನು ಆಡಬೇಕು, ದೈವಿಕವಾಗಿ ಚಟುವಟಿಕೆಯಲ್ಲಿ ಮಕ್ಕಳು ಪಾಲ್ಗೊಂಡರೆ ಮಾತ್ರ ಆರೋಗ್ಯವಂತವಾಗಿರಬೇಕಾಗ್ತದೆ. ಮತ್ತು ಈಗಿನ ಮಕ್ಕಳು ಎಲ್ಲ 99% ಬ್ರಿಲಿಯಂಟ್ ಮಕ್ಕಳೇ, ದೈವಿಕವಾಗಿ ಮಾತ್ರ 0. ಬ್ರಿಲಿಯಂಟ್ ಮಾತ್ರ ಮಕ್ಕಳು, ದೈವಿಕವಾಗಿ 0. ಯಾಕೆಂದರೆ ನಾವು ತಿನ್ನುವಂಥ ಪದಾರ್ಥಗಳು 80% ಕೆಮಿಕಲಿಂದ ಕೂಡಿದೆ ಅಲ್ವಾ? ಪ್ಲಾಸ್ಟಿಕ್, ಎಲ್ಲ ಫುಡ್ ಪ್ಲಾಸ್ಟಿಕ್ಕಲ್ಲೇ ಕವರ್ ಆಗಿ ಬರ್ತದೆ. ನನಗೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 53,000 ಕಣಗಳನ್ನು, ಪ್ಲಾಸ್ಟಿಕ್ ಕಣಗಳೆಲ್ಲ ಸೇವಿಸ್ತಾ ಇದ್ದಾನೆ ಡೈಲಿ. ಇವತ್ತು ಕ್ಯಾನ್ಸರ್ ಅನ್ನೋದು ದೊಡ್ಡ MRI ಆಗಿ ಬೆಳೀತಾ ಇದೆ. ಕ್ಯಾನ್ಸರ್ ಅಂದರೆ ಈ ಪ್ಲಾಸ್ಟಿಕ್ಕಿಂದ ಬರ್ತಾ ಇದೆ. ಹಾಗಾಗಿ ಮಕ್ಕಳು ಈ ಸಂವಾದದಲ್ಲಿ ಭಾಗವಹಿಸಿ ಒಳ್ಳೆಯದನ್ನು ಗ್ರಹಿಸ್ಕೊಳ್ಳಿ, ಯಶಸ್ವಿಯಾಗಿ ಸಮಾಜದಲ್ಲಿ ಆಗಲಿ ಎಂಬುದಾಗಿ ಮಕ್ಕಳನ್ನು ಆರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಲಾಸ್ಟ್ ಇಯರ್ನಿಂದಾಗಿ ಲಾಸ್ಟ್ ಇಯರ್ನ SSLC ರಿಸಲ್ಟ್ ಕೂಡ ತುಂಬ ಕಡಿಮೆಯಾದ ಕಾರಣ ಏನಂತ ಕೇಳಿದರೆ ಪಬ್ಜಿ ಅಂತ ಅದನ್ನು ಅಧಿಕಾರಿಗಳು ಹೇಳ್ತಾ ಇದ್ದರು. ಅದು ನನ್ನ ಪ್ರಶ್ನೆ ಏನಂತ ಹೇಳಿದರೆ ತುಂಬ ಪಬ್ಜಿ ಕ್ರಿಯೇಟ್ ಮಾಡಿದಂತಹ ದೇಶದಲ್ಲಿ ಪಬ್ಜಿ ಗೇಮ್ ಆಡಲು ಅವಕಾಶವನ್ನು ನೀಡುವುದಿಲ್ಲ, ಹಾಗೆಯೇ ಇನ್ನೂ 2 ದೇಶಗಳು ಪಬ್ಜಿಯನ್ನು ಬ್ಯಾನ್ ಮಾಡಿದೆ, ಆದರೆ ನಮ್ಮ ಭಾರತದಲ್ಲಿ ಯಾಕೆ ಈ ಗೇಮನ್ನು ಬ್ಯಾನ್ ಮಾಡುವುದಿಲ್ಲ? ನಮ್ಮ ಒಂದು ವಿದ್ಯಾವಂತ ದೇಶ ಎಂಬುದು, ನಮ್ಮ ಭಾರತದಲ್ಲಿ ತುಂಬ ವಿದ್ಯಾವಂತರಿದ್ದಾರೆ, ವಿದ್ಯಾವಂತರ ದೇಶವೆಂದು ಕರೆಯಲಾಗುವ ನಮ್ಮ ನಾಡಿನಲ್ಲಿ ಯಾಕೆ ಈ ಪಬ್ಜಿಯನ್ನು ಸ್ಟಾಪ್ ಮಾಡುವುದಿಲ್ಲ, ಬ್ಯಾನ್ ಮಾಡುವುದಿಲ್ಲ ಎಂಬುದು ನನ್ನ ಪ್ರಶ್ನೆ. ನೀವು ಕೇಳಿದಂಥ ಪ್ರಶ್ನೆ ಒಳ್ಳೆಯ ಪ್ರಶ್ನೆ. ನಾನು ಹೇಳಿದಾಗಲೇ ಈಗ ಒಳ್ಳೆಯದಿದೆ ಕೆಟ್ಟದಿದೆ ಅಲ್ವಾ? ಒಳ್ಳೆಯದುಂಟು ಕೆಟ್ಟದುಂಟು, ನಾವು ಯಾವುದನ್ನು ಹುಡುಕಬೇಕು? ಒಳ್ಳೆಯದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಪ್ರತಿಯೊಂದು ಮಕ್ಕಳು ಈಗ ಈ ಭೂಮಿ ಅಂದರೆ ಪ್ರಪಂಚ ಅಂದರೆ ಎಲ್ಲ ವಿಧದ ಜನಾಂಗ ಇರ್ತದೆ ಅಲ್ವಾ? ಕೆಟ್ಟವರಿದ್ದಾರೆ, ಒಳ್ಳೆಯವರಿದ್ದಾರೆ. ಹಾಗಾದರೆ ನಾವು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕಾದ್ರೆ ನಾವು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಲ್ವಾ? ತಾವು ಹೇಳಿದಾಗ ಇದೆ, ಬೇರೆ ದೇಶಗಳಲ್ಲಿ ಅದನ್ನು ಬ್ಯಾನ್ ಮಾಡಿದರೆ ಮುಂದೆ ನಮ್ಮ ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ ಸಹ ಅದನ್ನು ಬ್ಯಾನ್ ಮಾಡಲಿಕ್ಕೆ ಅನೇಕ ಪ್ರಕರಣಗಳು ದಾಖಲಾಗಿದೆ, ಅನೇಕ ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದನ್ನು ಮುಂದೆ ಸರ್ಕಾರ ಅದನ್ನು ಬ್ಯಾನ್ ಮಾಡಲಿಕ್ಕೆ ಆಗ್ತದೆ. ನಮ್ಮ ಲೆವೆಲಿಂದ ಸಹ ನಾವು
ನಮ್ಮ ಮೇಲಧಿಕಾರಿಗೆ ನಾವು ಉತ್ತರ ಬರೀತೀವಿ, ಆಯ್ತಾ? ಬರೀತೀವಿ, ಆಯ್ತಾ? ಇದು ದೊಡ್ಡ ಒಂದು ಕಾನ್ಸೆಪ್ಟಿ ಅಥವಾ ಅದನ್ನು ಡೀಲ್ ಮಾಡೋದು ಒಂದು ದೊಡ್ಡ ಲೆವೆಲಲ್ಲಿ ಆಗ್ತದೆ. ಸೊ ನಮ್ಮ ಲೆವೆಲಲ್ಲಿ ನಾವು ನಮ್ಮ ಡೇ ಟು ಡೇ ಏನು ವ್ಯವಸ್ಥೆಗಳಿದೆ, ಅಲ್ಲಿ ಏನು ಕೊರತೆ ಸಿಕ್ಕಿದೆ ನಮಗೆ, ಏನು ಕೊರತೆ ಆಗಿದೆ ನಮಗೆ, ಇದನ್ನು ಪ್ರಶ್ನೆ ಮಾಡುವುದು. ನಾನು ಆಗಲೇ ಹೇಳಿದೆ ನಮ್ಮ ನಾಲ್ಕು ಹಕ್ಕುಗಳ ಬಗ್ಗೆ, ಹೌದಲ್ಲ? ಸೊ ಇದರ ಬಗ್ಗೆ ನಾವು ಪ್ರಶ್ನೆ ಮಾಡುವ, ಆಯಿತಾ? ನಾ ಹೇಳುವುದೇನೆಂದರೆ, ನಾವು ಶಾಲೆಗೆ ಹೋಗುವಾಗಲಿ ದಾರಿಯಲ್ಲಿ ಎಲ್ಲಿಗಾದರೂ ಹೋಗುವುದಾದರೆ ನಮ್ಮನ್ನು ಇತರರು ಬೇರೆ ದೃಷ್ಟಿಯಿಂದ ಆಗ ನಮಗೆ ಒಂಥರ ಅನ್ನಿಸ್ತದೆ, ಆಗ ನೋಡ್ತಾರೆ, ಆಗ ನಾವು ಏನು ಮಾಡಲಿಕ್ಕೆ ಆಗ್ತದೆ ಅಂದರೆ ಅವರು ಏನಾದರೂ ಕೇಳಿದರೆ ಆಗ ನಾವು ಎಂತ ಮಾಡೋದು ನಮಗೆ ಅರ್ಥ ಆಗುವುದಿಲ್ಲ, ಒಂದು ಆ ರೀತಿಯ ಸಮಯ ಬರ್ತದೆ, ಆಗ ನಾವು ಏನು ಮಾಡಬೇಕು? ಮೊದಲನೆಯದಾಗಿ ಆ ವಿದ್ಯಾರ್ಥಿಗೆ ನಾನು ಉತ್ತರ ಕೊಡಲು ಬಯಸ್ತೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಲಾಲಾ ಎಂಬ ಹುಡುಗಿಯ ಚರಿತ್ರೆಯನ್ನು ನೀವು ಮೊದಲು ಓದಬೇಕು. ಮಕ್ಕಳ ಹಕ್ಕುಗಳ ಏನೊಂದು ಸಮಸ್ಯೆ ಬಂದಾಗ ಆ ಹುಡುಗಿ ಯಾವ ರೀತಿ ಅದನ್ನು ಎದುರಿಸಿದಾಳೆ, ಅದಲ್ಲದೆ ಇತರರಿಗೂ ಆ ರೀತಿ ಆದಾಗ ಅವಳು ದಿಟ್ಟವಾಗಿ ಹೇಗೆ ನಿಂತಿದ್ದಾಳೆ ಎಂಬುದನ್ನು, ಅವಳ ಜೀವನ ಚರಿತ್ರೆಯನ್ನು ನೀವೊಮ್ಮೆ ಓದಬೇಕು. ಮತ್ತು ನಮ್ಮಲ್ಲಿ ನಾವು ಧೈರ್ಯವನ್ನು ಫಸ್ಟಿಗೆ ತುಂಬಿಕೊಳ್ಬೇಕು, ಯಾಕೆಂದರೆ ಸಮಾಜವನ್ನು ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾವು ತಲೆ ಎತ್ತಿ ನಡೆಯುತ್ತೇವೆ, ನಾವು ದಿಟ್ಟತನದಿಂದ ಮುಂದೆ ನಡೆಯುತ್ತೇವೆ, ತನ್ನಷ್ಟಕ್ಕೆ ನೋಡುವವರು ಅವರ ದಾರಿಯಲ್ಲಿ ಹೋಗ್ತಾರೆ. ಆಗ ಅಂಥ ಧೈರ್ಯ ನಮ್ಮಲ್ಲಿ ಬರಬೇಕು. ಅಂಥ ಧೈರ್ಯ ಬರಬೇಕಾದ್ರೆ ನಾವು ನಮ್ಮ ಓದಿನಲ್ಲಿ ಪರಿಶ್ರಮ ನಿರಂತರವಾಗಿರಬೇಕು, ಬಹಳ ಉತ್ತಮ ಉತ್ತಮ ಬುಕ್ಸ್ಗಳನ್ನು ಓದಬೇಕು, ಒಂದು ಸಮಾಜಮುಖಿ ಚಟುವಟಿಕೆಯಲ್ಲಿ ನಾವು ಭಾಗವಹಿಸಬೇಕು. ಎಷ್ಟು ನಾವು ಅಂತರ್ಮುಖಿ ಆಗಿರ್ತೇವೆ ನಾವು, ನಮ್ಗೆ ಇಂಥದನ್ನೆಲ್ಲ ನಾವು ಎದುರಿಸಬೇಕಾಗ್ತದೆ. ಆದ ಕಾರಣ ನಿಮ್ಮಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ, ನೀವು ಹೆಚ್ಚು ಹೆಚ್ಚು ಡಿಬೇಟ್ಗಳಲ್ಲಿ ಭಾಗವಹಿಸಿ, ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿ, ಆದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಹಾಗೂ ಪುಸ್ತಕಗಳನ್ನು ಓದಿ. ನೀವು ನಿಮಗೆ ಧೈರ್ಯ ಖಂಡಿತ ಬರ್ತದೆ, ಅಂಥವರಿಗೆ ಉತ್ತರ ಕೊಡುವಂತಹ ಶಕ್ತಿ ನಿಮಗೆ ಬರ್ತದೆ. ಮಕ್ಕಳ ಸಹಾಯವಾಣಿ ಸಂಖ್ಯೆ ಎಷ್ಟು? 1098 ಚೈಲ್ಡ್ ಲೈನ್. ಓಕೆ, ಚೈಲ್ಡ್ ಲೈನ್ಗೆ. ಸೊ ಅಂಥ ಸಂದರ್ಭದಲ್ಲಿ ಚೈಲ್ಡ್ ಲೈನ್ ನೀವು ಕಾಲ್ ಮಾಡ್ಬೋದಾ? ಕಾಲ್ ಅಲ್ಲ, ಕೆಲವೊಮ್ಮೆ ನಾವು ಅವರಿಗೆ ಚಪ್ಪಲ್ ತೋರಿಸಿದ್ರು ಕೂಡ ಅವರು ಹೀಗೆ ಹೇಳ್ತಾರೆ ನಮ್ಮ ಹತ್ರಲ್ಲಿ ಕೂಡ ಉಂಟಂತ. ಓಕೆ, ನಿಮಗೆ ಹಿಂಸೆ ಆಗ್ತಿದೆ ಅಲ್ಲ, ಮಕ್ಕಳಲ್ವ ನೀವು? ಸೊ 19 ಗಂಟೆಗೆ ಕಾಲ್ ಮಾಡ್ಬೋದಾ? ನೋಡುವ, ಇನ್ನೊಮ್ಮೆ ಹಾಗೆ ಮಾಡಿದರೆ ನಾವು ಕಾಲ್ ಮಾಡ್ತೇವೆ. ಓಕೆ, ಖಂಡಿತ 19 ಗಂಟೆಗೆ ನೀವು ಕಾಲ್ ಮಾಡಿದರೆ ನಾವು ಖಂಡಿತ ರೆಸ್ಪಾನ್ಸ್ ಮಾಡ್ತೇವೆ. ಸೊ ಐ ಹ್ಯಾವ್ ಅ ಕ್ವೆಶನ್ ವಿತ್ ಯು. ಲೈಕ್ ಯು ಸರ್, ಯು ಟೋಲ್ಡ್ ದ್ಯಾಟ್ ಯುವರ್ ಚೈಲ್ಡ್ ನೌ, ಬಿಫೋರ್ ಚಿಲ್ಡ್ರನ್ ಯೂಸ್ ಟು ಪ್ಲೇ ಗೇಮ್ಸ್, ಬಟ್ ನೌ ಡೇಸ್ ಚಿಲ್ಡ್ರನ್ ಪ್ಲೇ ಇನ್ ಮೊಬೈಲ್ ಫೋನ್ಸ್ ಆ್ಯಂಡ್ ಆಲ್, ಯು ಟೋಲ್ಡ್. And you clearly mentioned that there is good and bad. But people, children, why they go to bad? Because the parents don't be with them. They don't look at them. If the parents be strict with them, they'll never go to bad. If a kid should get a phone after his second PC. It's my assumption. I don't know about the rules, but that's my assumption. A kid should get a phone after second PC. But children, parents, what they do is, by love with the children, they give the phone at the age of 5th standard, 3rd standard and all. That's a thing I want to say to all the parents. Your feature in the get danda, good feature. Tandi thayigalu maartarante heli kodtarante naavu nodudalla. Agattiddagi use maadabodu. Iga yavudu important beku, Google hogbeku, inta pillars beku. Yes, nodi. Adi bitu bere bere message nodudu inabardu. This is wrong way. ಈಗ ದೌರ್ಜನ್ಯ, ಶೋಷಣೆ, ಮಕ್ಕಳ ರಕ್ಷಣೆ, ಪೋಷಣೆ, ಇದರ ಬಗ್ಗೆ ಎಲ್ಲ ಕ್ವಶನ್ ಮಾಡಿ. ಒಳ್ಳೆ ಒಂದು ವೇದಿಕೆ ಸಿಕ್ಕಿದೆ ನಿಮಗೆ. ನಾನು ಅವಾಗಲೇ ಹೇಳಿದ್ದೇನೆ, ಇದು ರಾಜ್ಯದಲ್ಲೇ ಪ್ರಥಮವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ. ಅದಕ್ಕೆ ನಮ್ಮ ಇಲ್ಲಿಯ ಪೌರಾಯುಕ್ತರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಇದರ ಸದುಪಯೋಗವನ್ನು ಪಡೀರಿ ಅಂತ ನಾನು ಅವಾಗಲೇ ನಿಮ್ಮ ಹತ್ರ ಹೇಳಿದ್ದೇನೆ. ದಯವಿಟ್ಟು ಮಕ್ಕಳೇ ಇದರಲ್ಲಿ ಏನು ನಾಚಿಕೆ ಪಟ್ಕೊಳ್ಳಿಕ್ಕಿಲ್ಲ. ನಿಮ್ಮ ಅದೇ ನಾನು ಹೇಳಿದಲ್ಲ, ತಮ್ಮ ನಿಜವಾದ ಸಮಸ್ಯೆ ಏನು? ನಿಮ್ಮ ನಿಜವಾದ ಸಮಸ್ಯೆ ಏನು? ವಿ ಆರ್ ಗೆಟಿಂಗ್ ಮೋರ್ ಹಾಲಿಡೇಸ್, ಸೊ ಟು ಕಂಪ್ಲೀಟ್ ದ ಪೋರ್ಷನ್ ಸ್ಯಾಟರ್ಡೇಸ್ ಆರ್ ಬೀಂಗ್ ಎಕ್ಸ್ಟೆಂಡೆಡ್ ಆ್ಯಂಡ್ ಫ್ರೀ ಪೀರಿಯಡ್ಸ್ ಆರ್ ಬೀನ್ ಟೇಕನ್ ಅಪ್ ದ ಟೀಚರ್ಸ್. ಸೊ ಇಟ್ಸ್ ನಾಟ್ ಆರ್ ಪ್ರಾಬ್ಲಮ್, ರೈಟ್? ಇಟ್ಸ್ ಅ ಕ್ಲೈಮೇಟ್. ಸೊ ಆ ಫ್ರೀ ಪೀರಿಯಡ್ಸ್ ಆರ್ ಬೀಂಗ್ ಟೇಕನ್ ಅಪ್ ಆ್ಯಂಡ್ ಆಲ್. ಸೊ ವಾಟ್ಸ್ ದ ರೀಸನ್? ಮಳೆ ಎಲ್ಲ ಬಂದು ಮಕ್ಕಳಿಗೆ ರಜೆ ಸಿಕ್ಕಿದೆ, ಆ ರಜೆಯನ್ನು ಕಾಂಪೀಟ್ ಮಾಡಲಿಕ್ಕೆ ಸ್ಯಾಟರ್ಡೇಸನ್ನೆಲ್ಲ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಅದು ಅವರ ಪ್ರಾಬ್ಲಮ್ ಅಲ್ಲ ಅಂತ ಹೇಳೋದು. ಕಲಿಬೇಕು ಹೌದು, ಆದರೆ
ಅವರ ಕ್ವಶನ್ ಏನಂತ ಹೇಳಿದರೆ ಇವರ ಫ್ರೀ ಟೈಮನ್ನು ತಗೊಳ್ತಾ ಇದ್ದಾರೆ ಅಂತ. ಅವರಿಗೆ ಆಟ ಆಡಲಿಕ್ಕೆ ಬಿಡದೆ ಆ ರಜೆ ಸಿಕ್ಕಿದ ನಂಗೆ ಆಟ ಆಡ್ಬೋದಿತ್ತು. ಶನಿವಾರ ಮತ್ತು ಭಾನುವಾರನೇ ಆಟ ಆಡಬೇಕು ಅಂತ ಏನು ಎಗ್ರಿಮೆಂಟ್ ಮಾಡಲಿಲ್ಲ ನಾವು. ಮಾಡಿದೀವಾ? ಇಲ್ಲಲ್ಲ. ನಿಮ್ಮ ಹಾಜರಾತಿ ಅಟೆಂಡೆನ್ಸ್ ಬೇಕಲ್ಲಲ್ಲಿ, ಅದಕ್ಕಾಗಿ ಹಾಗೆ ಮಾಡಿದ್ದಾರೆ ಸರ್ಕಾರ. ಹಾಗೆ ಮಾಡಿ, ಸರ್ಕಾರದ ಆದೇಶ, ಶಾಲೆಗಳ ಆದೇಶ ಅಲ್ಲ. ಅವರು ಹೇಳಿದ ಹಾಗೆ ನಿಮಗೆ ಕೆಲವು ಪ್ರಾಕೃತಿಕ ವಿಕೋಪ ಆದಾಗ ನಿಮಗೆ ರಜೆ ಕೊಟ್ಟಿರ್ತಾರಲ್ಲ, ಆಗ ನೀವು ನಿಮ್ಮ ಅದನ್ನು ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡು ನಿಮ್ಮ ಆಟ ಪಾಠಗಳಲ್ಲಿ ತೊಡಗಿಸ್ಕೊಳ್ಬೇಕು. ಆದರೆ ಸರ್ಕಾರದವರು ಒಂದು ನಿಗದಿತ ವೇಳಾಪಟ್ಟಿ ನಿಮಗೆ ಪಠ್ಯಪುಸ್ತಕ ಕೊಟ್ಟಿರ್ತಾರೆ, ಅದರ ಪ್ರಕಾರ ಟೀಚರ್ಸ್ ಪಾಠವನ್ನು ಮಾಡಲೇಬೇಕಾಗ್ತದೆ. ಅದು ನಿಮ್ಮ ಮುಂದಿನ ಏಳಿಗೆಗಾಗಿ ಅತಿ ಅವಶ್ಯಕ. ಆದರೆ ಮಳೆಯಲ್ಲಿ ಆಟ ಆಡೋಕ್ಕಾಗತ್ತಾ ಮಳೆ ಬಂದಾಗ? ಆದರೆ ತುಂಬ ರಜೆ ಆದರೆ ಏನಾಗ್ತದೆ ಅಂತೇಳಿದರೆ ನಿಮ್ಮ ಪಠ್ಯ ಪುಸ್ತಕ ಅಂದರೆ ಟೀಚರ್ಸ್ ಪಾಠ ಮಾಡುವಷ್ಟು ಅವರಿಗೆ ಸಮಯ ಸಿಗೋದಿಲ್ಲ. ಅವರಿಗೆ ಆ ಪಾಠವನ್ನು ಇನ್ನೊಂದು ರಜೆಯ ದಿನವನ್ನು ತೆಗೆದುಕೊಂಡು ಮಾಡಲೇಬೇಕಾಗ್ತದೆ. ಇದು ಒಂದು ಸರ್ಕಾರದ ಆದೇಶವಾಗಿರ್ತದೆ, ಅದನ್ನು ನಾವೆಲ್ಲರೂ ಪಾಲಿಸಬೇಕಾಗ್ತದೆ. ಬಹುಶಃ ನಾವು ಇದರ ಬಗ್ಗೆ ಒಂದು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಏನೆಂದರೆ ಇಡೀ ವರ್ಷದ ಪ್ಲ್ಯಾನಿಂಗ್ ಆಗುವಾಗ ಇಲಾಖೆಯವರು ಸ್ವಲ್ಪ ಈ ಅಂಶವನ್ನು ಗಮನಕ್ಕೆ ತಗೊಳ್ಳಿಕ್ಕೆ ನಾವು ಸಂಬಂಧಪಟ್ಟವರಿಗೆ ತಿಳಿಸಬೇಕಾಗುತ್ತೆ. ಯಾಕೆಂದರೆ ಅವ್ರ ಮಕ್ಕಳ ಪಾಯಿಂಟ್ ಆಫ್ ವ್ಯೂಯಿಂದ ಪ್ರಶ್ನೆ ಕೇಳಿದ್ದಾರೆ, ನಾವು ದೊಡ್ಡವರ ಪಾಯಿಂಟ್ ಆಫ್ ವ್ಯೂಯಿಂದ ಹಾಲಿಡೇ ರಕ್ಷಣೆ, ಮಕ್ಕಳ ರಕ್ಷಣೆಗೋಸ್ಕರ ರಜೆ ಕೊಟ್ಟಿರ್ತೇವೆ. ಬಟ್ ಅದೇ ಸಮಯದಲ್ಲಿ ಮಕ್ಕಳ ವಿಕಾಸ ಒಂದು ಪಾರ್ಟಿಸಿಪೇಷನ್ ಲೆವೆಲಲ್ಲಿ ಕ್ವಶನ್ ಕೇಳುವಾಗ ಯೂತ್ ಸಭೆಯಲ್ಲಿ ಆ ಪ್ರಶ್ನೆ ಇಡೀ ರಾಜ್ಯದ ಮಕ್ಕಳ ಪ್ರಶ್ನೆ. ಬಹುಶಃ ಪ್ಲ್ಯಾನಿಂಗ್ನಲ್ಲಿ ವರ್ಷದಲ್ಲಿ ಮಳೆಗೆ ಅಂತಲೇ ಅಥವಾ ಏನಾದರೂ ಸಂದ ಬಂದಾಗ ರಜೆಯನ್ನು ಮೀಸಲಿಟ್ಟು ಆ ಸಿಲೆಬಸ್ ಅಥವಾ ಇದನ್ನು ಪ್ಲ್ಯಾನ್ ಮಾಡುವಾಗ ಒಂದು ಸೂಕ್ತವಾದ ಕ್ರಮ ಕೈಗೊಂಡರೆ ಬಹುಶಃ ಈ ಸಮಸ್ಯೆ ಬರಲಿಕ್ಕಿಲ್ಲ ಅಂತ ಅನಿಸ್ತದೆ. ಅದರಿಂದ ನಮ್ಮ ಲೆವೆಲಲ್ಲಿ ಇದನ್ನು ಉತ್ತರ ಕೊಡಲಿಕ್ಕೆ ಆಗುವುದಿಲ್ಲ. ಬಟ್ ನಿನ್ನ ಪ್ರಶ್ನೆಯನ್ನು ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಕಳಿಸಿಕೊಂಡು ವಾರ್ಷಿಕ ಪ್ಲ್ಯಾನಿಂಗ್ ಮಾಡುವಾಗ ರಜೆಗೆ ಮಳೆಗೆ ರಜೆ ಕೊಟ್ಟರೆ ಅದನ್ನು ಮಕ್ಕಳಿಗೆ ತೊಂದರೆ ಆಗದ ಹಾಗೆ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಗಮನವಹಿಸಬೇಕು ಅಂತ ನಾವು ಕಳಿಸಲಿಕ್ಕೆ ಸಂಯೋಜಕರು ಇವತ್ತು ಕ್ರಮ ಕೈಗೊಂಡು ಒಳ್ಳೆಯದು. ಯಾಕೆಂದರೆ ಪ್ರಶ್ನೆ ಕರೆಕ್ಟ್, ಅದು ಅಂದರೆ ಮಕ್ಕಳ ರಕ್ಷಣೆ ದೃಷ್ಟಿಯಿಂದ ರಜೆ ಕೊಟ್ಟಿರ್ತಾರೆ. ಆದರೆ ಮಕ್ಕಳ ದೃಷ್ಟಿಯಿಂದ ಮಕ್ಕಳಿಗೆ ವಿಕಾಸ ಆಗಲಿಕ್ಕೆ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ತೊಡಕಾಗಿದೆ ನಮ್ಮ ಈ ಸಭೆಯಲ್ಲಿ ಹೇಳಿದ್ದನ್ನು ಬಹುಶಃ ನಾವು ಸ್ವಲ್ಪ ಗಂಭೀರವಾಗಿ ತಗೊಂಡು ಇಲಾಖೆಗೆ ನಾವು ಬರೆಯುವ. ಮೊದಲೇ ಪಠ್ಯಕ್ರಮ ರೂಪಿಸುವಾಗ ಇಷ್ಟು ವರ್ಕಿಂಗ್ ಡೇಸ್ ಅಂತ ಹೇಳಿರ್ತದೆ, ಮಿನಿಮಮ್ 240 ವರ್ಕಿಂಗ್ ಡೇಸ್ ಇರಲೇಬೇಕು ಅಂತೇಳಿ. ಆ ವರ್ಕಿಂಗ್ ಡೇಸ್ಗೆ ಸರಿಯಾಗಿ ಪಾಠ ಹಂಚಿಕೆ ಮಾಡಿರ್ತಾರೆ, ಅಷ್ಟು ಪಠ್ಯಕ್ರಮವನ್ನು ಅಷ್ಟು ಅವಧಿಯಲ್ಲಿ ಮುಗಿಸಬೇಕು ಅಂತ ಹೇಳಿರ್ತದೆ. ಆಗ ನಮಗೆ ಅಲ್ಲಿ ತುಂಬ ಪಿರಿಯಡ್ಸ್ ನಷ್ಟ ಆಗ್ತದೆ, ಆ ಪಿರಿಯಡ್ಸನ್ನು ಅಲ್ಲಿ ಸರಿದೂಗಿಸಲಿಕ್ಕೆ ಅಲ್ಲಿ ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ. ಮಕ್ಕಳಿಗೆ ಅಲ್ಲಿ ಮಳೆಗಾಲದಲ್ಲಿ ಆಟ ಆಡ್ಬೋದು, ಇಂಡೋರ್ ಗೇಮ್ಸ್ ಎಲ್ಲ ಆಡ್ಬೋದು, ಆಡಿ ಅಲ್ಲಿ ಅಲ್ಲಿ ಸಮಯವನ್ನು ಅವರು ವ್ಯರ್ಥ ಮಾಡ್ತಾರೆ. ಆದ ಕಾರಣ ಅರ್ಧ ಶನಿವಾರಗಳು ಏನೂ ನಷ್ಟ ಆಗುವುದಿಲ್ಲ ಅಂತ ನಮ್ಮ ಅನಿಸಿಕೆ. ನೀವೀಗ ಏನೊಂದು ವ್ಯಕ್ತಪಡಿಸ್ತಿದ್ದೀರಿ ಅದು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ನಮಗೆ ಅರ್ಥ ಆಗ್ತಾ ಇದೆ. ಬಹುಶಃ ಟೀಚರ್ ಹೇಳಿದಾಗೆ ಅದು ನಿಮ್ಮ ಶಾಲೆಯ ಆಡಳಿತ ಬಳಕೆಗೆ ಸಂಬಂಧಪಟ್ಟ ವಿಷಯ. ಓಕೆ, ನಿಮಗೆ ಅದು ಟಿ ಪಿ ಕ್ಲಾಸ್ ಅಂತ ಬಹುಶಃ ಸಬ್ಜೆಕ್ಟ್ ಕ್ಲಾಸ್ ಆಗಿ ತಗೊಳ್ತಾರೆ ಏನಂತ, ಅಲ್ಲಿ ನೀವು ಅದನ್ನು ಸರಿ ಮಾಡಿಸ್ಕೊಳ್ಬೇಕು. ಮತ್ತು ಸರ್ ಹೇಳಿದಾಗೆ ಇಲ್ಲಿ ನಿಜವಾಗಿ ಸಹ ಈಗ ಮಕ್ಕಳಿಗೆ ರಜೆಗೆ ಬಂದಾಗ ಅಥವಾ ಮಳೆ ಬಂದು ರಜೆ ಕೊಟ್ಟಾಗ ನಾವು ಶನಿವಾರ ಅಥವಾ ಭಾನುವಾರ ಕ್ಲಾಸ್ ತಗೊಳ್ಳೋದು ಅದು ನಿಜವಾಗಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಾಡಿದಾಗೆ ಒಂದು ಸೈಡಲ್ಲಿ ಹೇಳೋದಾದರೆ. ಆದರೆ ಅದರೊಟ್ಟಿಗೆ ಸಹ ಮೇಡಮ್ ಅವ್ರು ಹೇಳಿದಾಗೆ ನಮ್ಮ ಪೋರ್ಷನ್ಸ್ಗಳು ನಾವು ಕವರ್ ಮಾಡಬೇಕಾಗತ್ತೆ. ಬಹುಶಃ ಇದಕ್ಕೆ ಸರ್ ಹೇಳಿದಾಗೆ ಬಹುಶಃ ನಾವು ಇಲ್ಲಿ ಸರ್ಕಾರಕ್ಕೆ ಇದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಬಹುಶಃ ನೀವು ಒಂದು ಈ ಒಂದು ಸಮಸ್ಯೆಯಿಂದ ಬಹುಶಃ ಗೊಂದಲದಿಂದ ಹೊರಬರಬೇಕಾದ್ರೆ ಬಹುಶಃ ನಾವು ಪೋರ್ಷನ್ಗಳಲ್ಲಿ ಬಹುಶಃ ವಿಷಯಗಳನ್ನು ಬಹುಶಃ ಕಡಿತ ಮಾಡಬೇಕಾಗ್ತದೆ ಕಾಣ್ತದೆ. ಆವಾಗ ಬಹುಶಃ ಅಲ್ಲಿ ನಿಮ್ಮ ರಜೆಗಳು ಅಥವಾ ನಿಮ್ಮ ಯಾವುದು ಸಂಬಂಧಪಟ್ಟ ವಿಷಯಗಳು ಬಹುಶಃ ಅದು ಸರಿ ಸಿಗ್ತದೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಸ್ಕೂಲ್ಸ್ನವರೆಲ್ಲ ಆಟ ಆಡಲಿಕ್ಕೆ ಬಿಡ್ತಾರೆ, ಸ್ಪೆಷಲಿ ಈಗ ಪಿ ಟಿ ಟೀಚರೇ ಹೇಳ್ತಾ ಇದ್ದಾರೆ ಅವರ ಕ್ಲಾಸನ್ನು ಸ್ಟಡೀಸ್ ಪೀರಿಯಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸೊ ಇದು ಆಡಳಿತ, ಶಾಲೆಯ ಆಡಳಿತ ಇದಕ್ಕೆ ಸೇರಿರ್ಬೋದು, ಆದರೆ ಮಕ್ಕಳು ಕ್ವಶನ್ ಮಾಡ್ತಾ ಇದ್ದಾರೆ. ಈಗ ಆಡಳಿತ ಬೇರೆ ಆಯಿತಾ, ಶಾಲೆಯ ಆಡಳಿತ ಅವರ ಬೇರೆ. ಸೊ ಈ ಮಕ್ಕಳಿಗೆ ಹೇಗೆ ಇದನ್ನು ಒದಗಿಸ್ಬೋದು ಅಂತ ಹೇಳಿ. ಅಂಥದ್ದು ಏನಾದರೂ ವಿಶೇಷವಾಗಿ ಈಗ ಪಿ ಟಿ ಪೀರಿಯಡಲ್ಲಿ ಕ್ಲಾಸ್ ಮಾಡುವಂಥದ್ದಿದ್ರೆ ಅದೆಲ್ಲ ಆರ್ ಟಿ ಆ್ಯಕ್ಟ್ ಕೂಡ ಉಲ್ಲಂಘನೆ ಆಗ್ತದೆ. ಸೊ ಅದರಿಂದ ಆರ್ ಟಿ ಕಾಯ್ದೆ ಪ್ರಕಾರ ಮಕ್ಕಳಿಗೆ ಯಾವುದೆಲ್ಲ ಕಳಿಸ್ಬೇಕಾ ಅದು ಆ ಟೈಮ್ನಲ್ಲಿ ಅದು ಪ್ರೈವೇಟ್ ಆಗಲಿ ಸರ್ಕಾರಿ ಆದರೆ ಸೇಮ್.
ಸೊ ಅದರಿಂದ ಏನಾದರೂ ಅಂಥದ್ದು ನಿಮಗೆ ಅನ್ಯಾಯ ಅಂತ ಕಂಡು ಬಂದರೆ, ತೊಂದರೆ ಅಂತ ಕಂಡು ಬಂದರೆ, ನೇರವಾಗಿ 1098 ಫೋನ್ ಮಾಡಿ ಮುಂದಿನ ಕ್ರಮ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡ್ತಾರೆ. ಸಂಘಟಕರು ಇದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರುವುದು ಒಳ್ಳೆಯದು. ಮತ್ತು ಎಲ್ಲ ಶಾಲೆಗಳಲ್ಲಿ RT ಕಾಯ್ದೆಯ ಪ್ರಕಾರ ಶಾಲಾ ತರಗತಿಗಳು ನಡೆಸುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಹೇಳಬೇಕು. ನನ್ನ ಪ್ರಶ್ನೆ ಏನಂದರೆ, ಈಗ ನಮಗೆಲ್ಲ ಎಜುಕೇಷನ್ ಸಿಗ್ತದೆ, ನೀವು ಹೇಳಿದಿರಿ ನಮ್ಮ ಬಗ್ಗೆ ಏನಾದರೂ ಇಶ್ಯೂ ಹೇಳಬೇಕಂತ, ಆದರೆ ನನಗೆ ಒಂದು ಡೌಟ್ ಇದೆ ಏನಂದರೆ, ನೀವೀಗ ನಮಗೆ ಈಗ ಎಜುಕೇಷನ್ ಸಿಗ್ತದೆ, ಆದರೆ ನಮ್ಮ ಏರಿಯಾದಲ್ಲಿ ತುಂಬ ಮಕ್ಕಳೆಲ್ಲ ಭಿಕ್ಷೆ ಎಲ್ಲ ಬೇಡ್ತಾರಲ್ಲ, ಅವರಿಗೆ ನೀವು ಏನು ಕ್ರಮ ಕೈಗೊಳ್ತೀರಿ, ಎಂಥ ಆ್ಯಕ್ಷನ್ ತೆಗಿತೀರಿ? ತುಂಬ ಕಡಿಮೆ ಬರ್ತದೆ ಬೆಗ್ಗರಿ ಕೇಸ್ಗಳಿಗೆ ಸಂಬಂಧಪಟ್ಟದ್ದು, ಭಿಕ್ಷಾಟನೆ ನಡೆಸುವಂಥದ್ದು ತಿಂಗಳಲ್ಲಿ ಒಂದು ಎರಡೇನ ಅಷ್ಟೇ ಬರ್ತದೆ, ಯಾಕಂದರೆ ಬೆಗ್ಗರಿ ಮಕ್ಕಳು ತುಂಬ ಇದ್ದಾರೆ ಇಲ್ಲಿ ಅಲ್ವಾ. ಸೊ ಆ ಟೈಮಲ್ಲಿ ನೀವು 10:09 ಕಾಲ್ ಮಾಡಿದ್ರೆ ಎಷ್ಟೋವರೆಗೆ? 10:09 ಕಾಲ್ ಮಾಡಿದ್ರಾ? ಮಾಡಲಿಲ್ವಾ? ಸೊ ನೀವು 10:09 ಕರೆ ಮಾಡ್ಬೋದು, ಕರೆ ಮಾಡಿ ಮಾಹಿತಿ ನೀಡ್ಬೋದು. ಅದು ಉಚಿತ ದೂರವಾಣಿ ಸಂಖ್ಯೆ, ಅದು 24 hours ಚಾಲ್ತಿಯಲ್ಲಿರ್ತದೆ. ಸೊ ಮಕ್ಕಳಿಗೋಸ್ಕರ 0-18 ಯಾವುದೇ ಸಮಸ್ಯೆ ಇದ್ದರೂ ನೀವು ಇಮಿಡಿಯೇಟ್ಲಿ, ಮುಖ್ಯವಾಗಿ ಕೇರ್ ಆ್ಯಂಡ್ ಪ್ರೊಟೆಕ್ಷನ್, ತುರ್ತು ರಕ್ಷಣೆ ಮತ್ತು ಪೋಷಣೆ ಅಗತ್ಯ ಇದ್ದರೆ ನೀವು 10:09 ಚೈಲ್ಡ್ನಿಗೆ ಕಾಲ್ ಮಾಡಿ ತಿಳಿಸ್ಬೋದು. ಸೊ ಕಾಲ್ ಮಾಡಿದ ಮೇಲೆ ಏನಾಗ್ತದೆ ಅಂದರೆ, ನಾವು ರಿಟರ್ನ್ ನಿಮಗೆ ಕಾಲ್ ಮಾಡ್ತೇವೆ, ಆಗ ದಯವಿಟ್ಟು ಕಾಲ್ ರಿಸೀವ್ ಮಾಡಬೇಕು. ಸೊ ನಾನೇ ಕಾಲ್ ಮಾಡಲಿಲ್ಲ ಅಥವಾ ನಮಗೆ ಗೊತ್ತಿಲ್ಲ, ಸೊ ಯಾವುದಕ್ಕೆ ಹೆದರಬೇಡಿ, ಯಾಕಂದ್ರೆ ನಿಮ್ಮ ಕಾಲ್ಸ್ ಇದೆಯಲ್ಲ ಅದು ಕಾನ್ಫಿಡೆನ್ಷಿಯಲ್ ಆಗಿರ್ತದೆ, ಯಾರಿಗೂ ನಾವು ಹೇಳೋದಿಲ್ಲ ಯಾರು ಕಾಲ್ ಮಾಡಿದ್ರು ಅಂತ. ಸೊ ಸ್ಪಾಟಿಗೆ ನಾವು ವಿತ್ DCP ಅವರಿದ್ದಾರೆ, ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇದ್ದಾರೆ, ಸೊ ಅವ್ರ ಜೊತೆ ನಾವು ಆ ಸ್ಪಾಟಿಗೆ ಬರ್ತೇವೆ. ಸೊ ದೊಡ್ಡವರಿದ್ರೆ ಏನಾಗ್ತದೆ ಅಂದರೆ, ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಬೆಗ್ಗರಿ ಆ್ಯಕ್ಟಲ್ಲಿ FIR ಮಾಡ್ತೇವೆ. ಮಕ್ಕಳನ್ನು ನಾವು ರಕ್ಷಣೆ ಮಾಡಿ, ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇದ್ದಾರೆ, ಸೊ ಅದರ ಅಧ್ಯಕ್ಷರಿದ್ದಾರೆ, ಅಲ್ಲಿಗೆ ನಾವು ಹಾಜರುಪಡಿಸ್ತೇವೆ. ಮತ್ತು ಮಗುಗೆ ಶೆಲ್ಟರ್ ಕೊಡುವಂಥದ್ದು, ವಸತಿ ವ್ಯವಸ್ಥೆ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ. ಸೊ ನೀವು 10:09 ಕಾಲ್ ಮಾಡ್ಬೋದು ಬೆಗ್ಗರಿದ್ರೆ. ಕ್ಲಿಯರ್ ಆಯಿತಾ? ರೆಸ್ಟ್ ರೂಮ್ ಅಂತ ಇರ್ತದೆ, ಆದರೆ ನಮ್ಮ ಶಾಲೆಯಲ್ಲಿ ರೆಸ್ಟ್ ರೂಮ್ ಅಂತ ಇಲ್ಲ, ನಮಗೆ ಅದು ಬೇಕು. ಹುಷಾರಿಲ್ಲದೆ ಆಗ್ತದೆ, ಹೊಟ್ಟೆ ನೋವು ಅದು ಇದೆಲ್ಲ ಇರ್ತದೆ. ಸೊ ಅವರು ಕೇಳುವ ಜನ್ವಿನ್ ಕ್ವಶನ್ ಅಂತ ಹೇಳಿದರೆ, ನಮ್ಮ ಶಾಲೆಗಳಲ್ಲಿ ಅಟ್ಲೀಸ್ಟ್ ಒಂದು ರೆಸ್ಟ್ ರೂಮ್ ಬೇಕು, ಒಂದು 1/2 ಗಂಟೆ ಮಲಗಬೇಕು ಅಂತ ಹೇಳಿ. ಹೀಗೆ ಬಹುಶಃ ಆಡಳಿತ ಮಂಡಳಿ ಹತ್ರ ಮಾತಾಡಿಕೊಂಡು ಕಾನೂನಾತ್ಮಕವಾಗಿ ಏನು ಮಾಡಲಿಕ್ಕೆ ಆಗ್ತದೆ ಅಂತ ಇವತ್ತಿನ ಸಂಘಟಕರ ಒಂದು ಮನವಿಯನ್ನು ಕೊಡುವಂಥದ್ದು, ಒಂದು BO ಅವರಿಗೆ, ಮತ್ತು ಒಂದು ಆಡಳಿತ ಮಂಡಳಿಯಲ್ಲಿ ಮಾತಾಡಿಕೊಂಡು ಆ ವಿಷಯದ ಬಗ್ಗೆ ಮಾಡಲಿಕ್ಕೆ ಮಾಡ್ತೀವಿ. ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಕೂಡ ಇದರ ಬಗ್ಗೆ ಫಾಲೋಅಪ್ ಮಾಡ್ತೀವಿ ನಾವು. ಏನಂತ ನನ್ನ ಒಂದು ನಿರೀಕ್ಷೆ ಏನಂತ ಹೇಳಿದೆ, ಈಗ ಸಂಘಟಕರು ಇಲ್ಲಿ ನಡೆಯುವಂಥ ಸಂವಾದಗಳನ್ನು ರೆಕಾರ್ಡ್ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾವು ಇಲ್ಲಿ ಸಂವಾದ ರೀತಿಯಲ್ಲಿ ಮಾತಾಡ್ತಾ ಇದ್ರು ಕೂಡ ಅದಕ್ಕೆ ತಕ್ಕುದಾದಂಥ ಏನು ಆ್ಯಕ್ಷನ್ ತೊಗೊಳ್ಬೇಕು ಅದನ್ನು ನಾವು ಸಂಘಟನೆ ಮೂಲಕವೇ ಮಾಡಬೇಕಾಗ್ತದೆ. ಸೊ ಈ ಒಳ್ಳೆಯ ಒಳ್ಳೆಯ ಅಂಶಗಳನ್ನು ಅವ್ರು ರೆಕಾರ್ಡ್ ಮಾಡ್ತೀರಿ ಅಂತ ಭಾವಿಸ್ತೇನೆ. ಆ ಶಾಲೆ ಹೆಸರು, ಅವ್ರು ಏನು ಸಮಸ್ಯೆ ಹೇಳೋದು, ಅದನ್ನು ನೋಟ್ ಮಾಡೋದು ಒಳ್ಳೆಯದು. ಹೌದು, ಮಾಡ್ತಾ ಇದ್ದೇವೆ. ಸರಿ ಸರಿ ಸರಿ. ನಮ್ಮ ಕಾಲದಲ್ಲೆಲ್ಲ ನಾವು ಬರೀ ಮನೆ ಬಾಗಿಲಿಗೆ ವಾಹನ ಬಂದು ಕಲ್ತದ್ದಲ್ಲ, ದಿವಸಕ್ಕೆ 10-20 ಕಿಲೋಮೀಟರ್ ಹೋಗಿ ಬಂದು ನಡೆದದ್ದು. ಆದ್ದರಿಂದ ಇದು ಎರಡು ರೀತಿಯಲ್ಲಿ ಒಳ್ಳೆಯದು, ಒಂದು ಸಮಸ್ಯೆ ಪರಿಹಾರ, ಇನ್ನೊಂದು ನಿಮ್ಮ ದೈಹಿಕ ಶಕ್ತಿ ಹೆಚ್ಚಾಗ್ತದೆ. ಮೂರನೇದು ಏನಂತ ಹೇಳಿದರೆ, ಇದು ಈ ಸಮಸ್ಯೆ ನೀವು ಕೊಟ್ಟದ್ರಿಂದ ಮುಂದೆ ಆಯುಕ್ತರ ಆಲೋಚನೆ ಮಾಡ್ಬೋದು, ಇಂಥ ಅಲ್ಲಿ ಹೀಗೆ ಕೊರತೆ ಇದೆ, ನೋಡ ಇದನ್ನು ಅಭಿವೃದ್ಧಿ ಮಾಡೋದು. ಅಷ್ಟರವರೆಗೆ ನಾವು ಹಿರಿಯರು ಹೇಗೆ ನಡ್ಕೊಂಡು ಹೋಗಿ ನಮ್ಮ ದೇಹವನ್ನು ಶ್ರಮಿಸಿ ವಿದ್ಯಾಭ್ಯಾಸ ಪಡೆದಿದ್ದೇವೋ ಹಾಗೆ ನೀವು ಸ್ವಲ್ಪ ಮಾಡಲಿಕ್ಕೆ ಕಲಿತರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಡೆಯುವುದೇ ಕಷ್ಟ, ಹೀಗೆ ನೋಡ್ತಾರೆ. ನಿಜವಾಗ್ಲೂ ಆಯ್ತಾ, ನಾನು ಇದು ಫೇಕ್ ಅಲ್ಲ, ಇದು ನಿಜವಾಗ್ಲೂ ಇಲ್ಲದ ನ್ಯೂಸ್. ಆ ಅವಳು ನೋಡಿ ಹಾಗೆ, ಇವಳು ನೋಡಿ ಹೀಗೆ, ಅದೆಲ್ಲ ರೂಮರ್ಸ್ ಸ್ಪ್ರೆಡ್ ಆಗ್ತದೆ. ಆಗ ಸೇಫ್ ಆಗಿ ಅವರು ವ್ಯಾನಲ್ಲಿ ಕಲಿಸುವುದು. ಸೊ ನಮಗೆ ಆ ಸೇಫ್ಟಿ ಬೇಕು ಅಂತಲೇ ಪೇರೆಂಟ್ಸ್ ಕಲಿಸುವುದಲ್ಲ, ನಮಗೆ ವ್ಯಾನ್ ಸರಿ ಇದ್ರೆ ಇದು ಪರ್ಫೆಕ್ಟ್ ಆಗಿರ್ತದೆ. ವಿದ್ಯಾರ್ಥಿಗಳ ಮೇಲೆ ಪ್ರತ್ಯೇಕವಾಗಿ ಅಂದರೆ ಒಂದು ಹೆಣ್ಣು ಮಕ್ಕಳ ಮೇಲೆ ತುಂಬ ಹಲ್ವೆಗಳನ್ನೆಲ್ಲ ನಡೆಸ್ತಾ ಇದ್ದಾರೆ, ತುಂಬ ಕೊಲೆಗಳನ್ನಾಗ್ತಾ ಇದೆ. ಆದರೆ ಆ ಕೊಲೆಗಾರನನ್ನು ಹಿಡ್ಲಿಕ್ಕೆ ಇಲ್ಲಿ ಬೀದಿ ಬೀದಿಯಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ. ತುಂಬ ಜನರನ್ನು ನಾನು ಅದನ್ನು ನೋಡಿದ್ದೇನೆ. ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಆಸಿಫಾನನ್ನು ಕೊಲೆ ಮಾಡಿದಾಗ ಇಲ್ಲಿ ಬೀದಿಯಲ್ಲಿ ಬಂದು ಪ್ರತಿಭಟನೆ ಮಾಡಿದರು ಆ ಕೊಲೆಗಾರನನ್ನು ಹಿಡ್ಲಿಕ್ಕೆ ಅಂತ. ನಮ್ಮ ಸರ್ಕಾರ ಯಾತಕ್ಕಾಗಿ ಆ ಕೊಲೆಗಾರನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದಿಲ್ಲ? ಆ ಸರಿಯಾದ ಶಿಕ್ಷೆ ಅವನಿಗೆ ಶಿಕ್ಷೆಯನ್ನು ಕೊಟ್ಟರೆ ಇದು ಹೀಗೆ ಮುಂದುವರಿಯುವುದಿಲ್ಲಲ್ಲ. ಇದು ಯಾಕೆ ಈ ಗೌರ್ಮೆಂಟ್ ಹೀಗೆ ಮಾಡ್ತಾ ಇದೆ ಎಂಬುದು ನನ್ನ ಪ್ರಶ್ನೆ. ಸೊ ಅದರಲ್ಲಿ ಏನಂದರೆ, ನಾವು ರಿಪೋರ್ಟ್ ಮಾಡ್ತೇವೆ, ವರದಿ ಮಾಡ್ತೇವೆ, ಸಮಿತಿಗೆ ಕೊಡ್ತೇವೆ. ಆದರೆ ಯಾರು ಎಬ್ಯೂಸರ್ ಇದ್ದಾನೆ, ಎಕ್ಯೂಸರ್ ಇದ್ದಾನಲ್ಲ, ಸೊ ಅವನಿಗೆ ಬೇಲ್ ಸಿಕ್ಕುವಂಥ ವ್ಯವಸ್ಥೆ ಇದೆ ಈಗ.
ಕೆಲವು ಬೇಲ್ ಕೊಡ್ತಿದ್ದಾರೆ. ಸೊ ಅಲ್ಲಿ ತುಂಬ ಸಮಸ್ಯೆ ಆಗ್ತದೆ. ಕಾಯ್ದೆಗಳಲ್ಲಿ ಬೇಲ್ ಸಿಗುವಾಗ ಅವನು ಈಗ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ, ಒಂದು ಮಗಳನ್ನು ಅತ್ಯಾಚಾರ ಮಾಡಿ ಬಂದಿದ್ದ, ಸೊ ಅವನಿಗೆ ಬೇಲ್ ಸಿಕ್ಕಿದರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಸೊ ಕಾಯ್ದೆಗಳೇ ಆಗಿವೆ ಮತ್ತು ಕೆಲವು ಬೇಲ್ ಕೊಡ್ತಾರೆ ಅದಕ್ಕೆ. ಮತ್ತು ಅವರು ಹೇಳಿದಾಗೇ 18 ವರ್ಷದ ಕೆಳಗಿನ ಮಕ್ಕಳಿಗೆ ಯಾವುದೇ ಹೆಣ್ಣು ಆಗಲಿ ಗಂಡಾಗಲಿ ಯಾವುದೇ ರೀತಿ ಇದಾದರೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಂಥವರ ಪನಿಷ್ಮೆಂಟ್ ಮಾಡಲಿಕ್ಕೆ ಕೂಡ ಇದೆ, ಪೋಕ್ಸೋ ಕಾಯ್ದೆ ಇದೆ. ಹೆಣ್ಣು ಗಂಡು ಇರಲಿ ಹೆಣ್ಣಿರಲಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಯಾರಾದರೂ ಮಾಡಿದರೆ ಸೊ ಅವರ ಮೇಲೆ ಕೂಡ ಅದರ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಈಗಾಗಲೇ ಕಾನೂನು ಬಂದಿದೆ. ಅದರಿಂದ ಯಾವುದೇ ರೀತಿಯಲ್ಲಿ ಹೆಣ್ಣಾಗಲಿ ಗಂಡು ಮೇಲೆ ಭೇದ ಇಲ್ಲದೆ ಅದು ಅಪ್ಲೈ ಆಗ್ತದೆ ಒಂದು. ಎರಡನೇದಾಗಿ ಒಂದು ವೇಳೆ ಆ ಸಂದರ್ಭದಲ್ಲಿ FIR ಆಗಿ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವರನ್ನು ಬೇಲಲ್ಲಿ ಬಿಟ್ಟರೆ ಕೂಡ ಅವರಿಗೆ ಕಂಡೀಷನ್ನಲ್ಲಿ ಬಿಟ್ಟಿರ್ತಾರೆ. ಯಾವ ಕಂಡೀಷನ್ ಅಂದರೆ ಪೋಕ್ಸೋದಲ್ಲಿ ಕೂಡ ಕೆಲವು ಬಿಡ್ತಾ ಇದ್ದಾರೆ ಅಂದರೆ ಕಾನೂನಾತ್ಮಕವಾಗಿ ಅವರಿಗೆ ಅವಕಾಶ ಇದೆ ಅಲ್ಲಿ, ಆದರೆ ವಿತ್ ಕಂಡೀಷನ್ ಯಾವುದೇ ಸಂದರ್ಭದಲ್ಲಿ ಬೇಲ್ ಹೋದ ಮೇಲೆ ಆ ಪ್ರಕರಣಕ್ಕೆ ಸಂಬಂಧಿಸಿದ ಸಾಕ್ಷಿ ನಾಶ ಮಾಡಲಿಕ್ಕಾಗಲಿ ಅಥವಾ ಥ್ರೆಟ್ ಕೊಡೋದಾದ್ರಿ ಅಥವಾ ಯಾವ ರೀತಿಯಲ್ಲಿ ತೊಂದರೆ ಕೊಡೋದಾದರೆ ಮಾಡಿದರೆ ಪುನಃ ಅವರ ಒಳಗೆ ಹಾಕ್ಲಿಕ್ಕೆ ಸಾಧ್ಯ ಇದೆ. ಸೊ ಅದರಿಂದ ಕಾನೂನಿನಲ್ಲಿ ಭಾಳ ಸ್ಪಷ್ಟ ಇದೆ, ಯಾವುದೇ ರೀತಿಯಲ್ಲಿ ಕೂಡ ಒಂದು ಕಾನೂನಿನಿಂದ ಬೇಲಲ್ಲಿ ಹೊರಗೆ ಬಂದ ಕೂಡಲೇ ಅವರು ಸ್ವತಂತ್ರರಲ್ಲ, ಅವರು ಕಾನೂನಿನಲ್ಲಿ ಪೊಲೀಸರವರು ನಿಗಾವಹಿಸ್ತಾ ಇರ್ತಾರೆ. ಮತ್ತು ಯಾರಿಗೆ ತೊಂದರೆ ಆದರೆ ಆ ಪಾರ್ಟಿಯವರು ಇಮಿಡಿಯೇಟ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಒಳಗೆ ಹೋಗ್ತಾರೆ. ತುಂಬ ಮಂದಿ ಇದು ಗೊತ್ತಿಲ್ಲ, ಅವ್ರಿಗೆ ಕಂಡೀಷನಲ್ಲಿ ಬಿಡುವಂಥದ್ದು, ಅದರಿಂದ ಆಯ್ತಲ್ಲ. ಮತ್ತು ಕೆಲವು ಪ್ರಕರಣಗಳ ಬಗ್ಗೆ ನಾವು ಪ್ರಿವೆಂಟ್ ಮಾಡಲಿಕ್ಕೇ ನಾವು ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಈ ಸೆಕ್ಷುವಲ್ ಅಬ್ಯೂಸ್ ಇರ್ಬೋದು, ಅದಕ್ಕೆಲ್ಲ ಪ್ರಿವೆನ್ಷನ್ ಮಾಡಲಿಕ್ಕೆ ಹೆಚ್ಚು ಒತ್ತು ಕೊಟ್ಟು ಪ್ರಚಾರ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಹಕ್ಕುಗಳ ಬಗ್ಗೆ 18 ವರ್ಷದ ಕೆಳಗಿನ ಮಕ್ಕಳ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಿದ್ದರೆ, ನೀವು ಸಂಘಟನೆ ಮಾಡಿದರೆ ನಿಮ್ಮ ಶಾಲಾ ಮಟ್ಟದಲ್ಲಿ ಅಥವಾ ಸಂಘಟನೆ ಮಟ್ಟದಲ್ಲಿ ಸಿಕ್ಕಿದರೆ ನಾವು ಅದನ್ನು ಅರೇಂಜ್ ಮಾಡ್ಬೋದು. ಮ್ಯಾನೇಜ್ಮೆಂಟಲ್ಲಿ ನಾವು ಕೂಡ ಹೇಳಿದ್ದೇವೆ, ಅಲ್ಲಿ ಸ್ಥಳಾವಕಾಶ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ, ಈಗ ಅದು ವ್ಯವಸ್ಥೆ ಮಾಡ್ತೇವೆ ಅಂತಲೂ ಹೇಳಿದ್ದಾರೆ. ಅಲ್ಲಲ್ಲ, ಈ ಥರ ಸಮಾಧಾನ ಮಾಡ್ತಾ ಇದ್ದರೆ ಅದಕ್ಕೆ ಅರ್ಥ ಇಲ್ಲ. ಮಕ್ಕಳಿಗೆ ಏನು ಕೊಡಬೇಕಾ, ಅಲ್ಲಿ ವ್ಯವಸ್ಥೆಯನ್ನು ಮಾಡಲೇಬೇಕಾಗ್ತದೆ. ಅವ್ರು ರೈಸ್ ಮಾಡಿದ್ದು ಸರಿಯೇ, ಯಾಕಂದರೆ ವಿಜ್ಞಾನ ಏನದು ಅಥವಾ ಯಾವುದೇ ಪಾಠ ಆಗಲಿ, ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ವಿಜ್ಞಾನವೇ ಆಗಲಿ, ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ ಬೇಕೇ ಬೇಕು. ಇನ್ನೊಂದ್ಸಲ ಮ್ಯಾನೇಜ್ಮೆಂಟಲ್ಲಿ ನಾವು ಹೇಳ್ತೇವೆ, ಅದಕ್ಕೆ ಸೂಕ್ತ ಕ್ರಮ ತಗೊಳ್ತೀವಿ. ಸರಿ, ಅಂತೂ ಅವರ ಶಾಲೆ ಏನು ಯಾವ ಹೆಸರು ಅಂತ ನೀವು ಹೇಳಿ ರೆಕಾರ್ಡ್ ಮಾಡಬೇಕು, ಇಲಾಖೆ ಮೂಲಕ ಪ್ರಶ್ನೆ ಮಾಡಬೇಕಾಗ್ತದೆ. ವಿಜ್ಞಾನಕ್ಕೆ ಬರೀ ಪಾಠ ಮಾಡಿದರೆ ಸಾಲದು, ಅದು ಆ್ಯಕ್ಟಿವಿಟಿ ಮೂಲಕವೇ ಮಾಡುವಂಥದ್ದು, ಚಟುವಟಿಕೆ ಮೂಲಕವೇ ಮಾಡುವಂಥದ್ದು, ಲ್ಯಾಬಿಗೆ ಕರ್ಕೊಂಡು ಹೋಗಲೇಬೇಕಾಗ್ತದೆ. ನಾವು ಮಳೆಗಾಲದಲ್ಲಿ ಶಾಲೆಗೆ ಬರುವಾಗ ದಾರಿಯಲ್ಲಿ ತುಂಬ ನೀರು ಇರುತ್ತದೆ, ವೆಹಿಕಲ್ಸ್ ಎಲ್ಲ ನೀರು ರಟ್ಟಿಸಿಕೊಂಡು ಹೋಗ್ತಾರೆ, ನಮ್ಮ ಬಟ್ಟೆ ಎಲ್ಲ ಒದ್ದೆ ಆಗ್ತದೆ, ಅವರು ಸಾರಿ ಸೇಲುವುದಿಲ್ಲ, ಏನು ಸೇಲುವುದಿಲ್ಲ. ಬರುವ ವರ್ಷ ನಿಮಗೆ ನೀರಿರದೆ ಶಾಲೆಗೆ ಹೋಗ್ಬೋದು. ಈಗ ಗೌರ್ಮೆಂಟ್ ಉಂಟಲ್ಲ, ತುಂಬ ಸ್ಟೆಪ್ಸ್ ಇಂಪ್ಲಿಮೆಂಟ್ ಮಾಡಿದೆ, ಆದರೂ ಕೂಡ ನಾವು ತುಂಬ ಮಕ್ಕಳನ್ನು ರಸ್ತೆಯಲ್ಲಿ ಕೆಲಸ ಮಾಡೋದು ನೋಡ್ತೀವಿ. ಚೈಲ್ಡ್ ಲೇಬರ್ ಪ್ರಾಬ್ಲಮ್ ಈಗೂ ಕಡಿಮೆ ಆಗಲಿಲ್ಲ, ಏಕೆ? ಕಾಲ್ ಮಾಡಿ, ಸೊ ಸ್ಪಾಟ್ ಹೇಳಿ, ನೀವು ಅಬ್ಸರ್ವ್ ಮಾಡಿದ್ರಲ್ಲ, ಇದ್ದಾರಂತ ಅಬ್ಸರ್ವ್ ಮಾಡಿದ್ರಲ್ಲ. ಹೌದು, ಈಗ ಅವರು ಮಕ್ಕಳು ಕಂಪ್ಲೇಂಟ್ ಮಾಡಿದ್ದಾರೆ, ಇದು 10-9-8 ಕಂಪ್ಲೇಂಟ್ ಮಾಡಿದ್ದು ಅಂತ ಎಣಿಸ್ಕೊಂಡು ನೀವು ಅದನ್ನು ಒಂದು ಫಾರ್ವರ್ಡ್ ಮಾಡಿ ಅಂತ ಅವರು ರೋಡು ಹೇಳಿದ್ರು, ಶಾಲೆ ಹೇಳಿದ್ರು. ಹೌದು ಮೇಡಮ್, ಆದರೆ ನಮಗೆ ಸಿಸ್ಟಮ್ ಇದೆ, ಐಡಿ ಬರಬೇಕಾಗ್ತದೆ ನಮಗೆ. ಒಂದು ರೈಡ್ ಮಾಡಿ ಅಲ್ಲ ಮಾಡುವುದು. ನಮ್ಮ ಅಪೋಸಿಟ್ ಅಲ್ಲಿ ಒಂದು ಸ್ಕೂಲ್ ಉಂಟು, ಮದನಿ ಅಂತ, ಕನ್ನಡ ಮೀಡಿಯಂ, ಅಲ್ಲಿ PUC ತನಕ ಡ್ಯಾನ್ಸ್ ಮಾಡಲಿಕ್ಕೆ ಉಂಟು, ಎಲ್ಲ ಉಂಟು ಅವರಿಗೆ, ಎಲ್ಲ ಫೆಸಿಲಿಟಿ ಕೂಡ ಉಂಟು. ಅದು ಯಾಕೆ ಅಷ್ಟು ಕೆಳಗೆ ಮಾಡುವುದು ಹೆಣ್ಮಕ್ಳಂದರೆ? ವೇಜಸ್ಸಲ್ಲಿ ಕೂಡ ಈಗ ಎಲ್ಲ ಇದರಲ್ಲಿ ಕೂಡ ವುಮೆನ್ಸ್ ತುಂಬ ಕೆಳಗೆ ಮಾಡ್ತಾರೆ, ಯಾಕೆ ಅಂತ ಕೇಳಲಿಕ್ಕೆ. ನಮಗೆ ಪರ್ಮಿಷನ್ ಕೊಡುವುದಿಲ್ಲ ಮಕ್ಕಳಿಗೆ ಡ್ಯಾನ್ಸ್ ಮಾಡಿಸ್ಲಿಕ್ಕೆ, ಹೆಣ್ಣು ಮಕ್ಕಳಿಗೆ ಮಾತ್ರ. 10th ತನಕ ಗಂಡು ಮಕ್ಕಳಿಗೆ ಡ್ಯಾನ್ಸ್ ಮಾಡ್ಬೋದು, ಆದರೆ ಹೆಣ್ಣು ಮಕ್ಕಳು ಖಾಲಿ 3rd standard ತನಕ ಅಂತ. ನಾವು ಎಷ್ಟು ಕೇಳಿದ್ರು 7th ತನಕ ಆದರೂ ಬಿಡಿ ಅಂತ ಹೇಳಿದರೆ ಬಿಡುವುದಿಲ್ಲ. ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೂ ಬೇಡ ಹೇಳ್ತಾರೆ, ಯಾಕಂದರೆ ಅಲ್ಲಿ ಅವರಿಗೆ ಕಿರಿಕಿರಿ ಆಗ್ತದೆ ಮಾಡ್ತಾರೆ ಅಂತ. ಇವರಿಗೆ ಪರ್ಮಿಷನ್ ಇಲ್ಲ ಅಂತೆ, ಖಾಲಿ 7 years ತನಕ ಮಾತ್ರ. ನೀವು ಮಕ್ಕಳ ಸ್ಪಷ್ಟ ಉಲ್ಲಂಘನೆ ಮಾಡಿದ್ರಲ್ಲ, ಮಕ್ಕಳ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡಿದ್ರಲ್ಲ. ಅದೇ ನಾವು ಅದೇ ಹೇಳುದು ಸರ್, ಆದ್ರೆ ಖಾಲಿ ಅವರ ಎಂತ ಕುರಾನಲ್ಲಿ ಏನೋ ಉಂಟಂತೆ 7 years ತನಕ ಮಾತ್ರ ಮಾಡ್ಲಿಕ್ಕೆ, ಅದ್ರ ಮೇಲೆ ಹಾಗೆ ಹೇಳಿಲ್ಲ, ರೈಟ್ಸ್ ಇಲ್ಲ, ಅವರ ರೈಟ್ಸ್ ಹರಾಮ್ ಅಂತ. ಮಕ್ಕಳು ಸಹ ಹಾಗೆ ಹೇಳ್ತಾರೆ, ಮ್ಯಾಮ್ ಅದು ಹರಾಮ್ ಅಲ್ಲ ಮ್ಯಾಮ್, ನಮ್ಗೆ ಡ್ಯಾನ್ಸ್ ಮಾಡ್ಲಿಕ್ಕಿಲ್ಲಲ್ಲ ಅಂತ. ಕೆಲವು ಮಕ್ಕಳು ಹಾಗೆ ಹೇಳ್ತಾರೆ, ಮತ್ತೆ ಅವರಿಗೆ ಮದ್ರಾಸದಲ್ಲಿ ಬೈತಾರೆ ಅಂತ ಅವ್ರು ಮಾಡುದಿಲ್ಲ. ನಾವು ಎಷ್ಟು ಕೇಳಿದ್ರು ಅವರು ಪರ್ಮಿಷನ್ ಕೊಡಲಿಲ್ಲ. ನೀವು ಮ್ಯಾನೇಜ್ಮೆಂಟ್ ಗಮನಕ್ಕೆ ತರಬೇಕು, ಸ್ಪಷ್ಟ ಉಲ್ಲಂಘನೆಯನ್ನು ಮಾಡ್ತಾ ಇದ್ದೀರಿ, ಮಕ್ಕಳ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಮಾಡ್ತಾ ಇದ್ದೀರಿ, ನಾವು ಕೋರ್ಟಿಗೆ ಹೋಗ್ತೇವೆ ಅಂತ ಹೇಳಿ. ಆಕ್ಚುಲಿ ನಾವು 3-4 ಸರ್ತಿ ಕಂಪ್ಲೇಂಟ್ ಮಾಡಿದ್ವಿ ಸರ್, ಅಟ್ಲೀಸ್ಟ್ ಒಂದು 7th standard ಇದು ಮಕ್ಕಳ ತನಕ ಆದ್ರೆ ಕೊಡ್ಬೋದಲ್ಲ, ಮಕ್ಕಳು ಮಕ್ಕಳು ಎಷ್ಟಾದ್ರು ಅಂತ. ಆದ್ರೆ ಅವ್ರು ಕೇಳುದಿಲ್ಲ.
ಯಾಕಂದ್ರೆ ಪೇರೆಂಟ್ಸ್ ಅಷ್ಟೇ ಹೇಳುದು, ಪೇರೆಂಟ್ಸ್ ಕೆಲವು ಪೇರೆಂಟ್ಸ್ ಓಕೆ ಹೇಳ್ತಾರೆ, ಕೆಲವು ಪೇರೆಂಟ್ಸ್ ಹೇಳ್ತಾರೆ ನಮ್ಗೆ ಬೈತಾರೆ ಮದ್ರಾಸದಲ್ಲಿ ಸರ್ ಹೊಡಿತಾರೆ ಅದಕ್ಕೆ ಬೇಡ ಹೇಳ್ತಾರೆ ಅಂತ, ಅದು ರೀಸನ್ ಕೊಟ್ಟು ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಸರ್. ಅಲ್ಲೇ ಸ್ಕೂಲಲ್ಲಿ ಕಮಿಟಿ ಇರ್ಬೋದು, ಅದು ಪೇರೆಂಟ್ ಮಾತಾಡ್ ಇವರಿಗೆ ಸಾಂಗ್ ಹೇಳ್ಬಹುದು ಅಷ್ಟೇ, ಮತ್ತೆಂತ ಮಾಡ್ಲಿಕ್ಕಿಲ್ಲ, ಸ್ಕಿಟ್ ಮಾಡ್ಲಿಕ್ಕಿಲ್ಲ, ಮೈಂಡ್ ಮಾಡ್ಲಿಕ್ಕಿಲ್ಲ, ಡಾನ್ಸ್ ಮಾಡ್ಲಿಕ್ಕಿಲ್ಲ. ನೋಡೋಣ, ನಿಮ್ಮ ಮ್ಯಾನೇಜ್ಮೆಂಟಲ್ಲೇ ಮಕ್ಕಳು ದೂರು ಕೊಡಿ, ಮ್ಯಾನೇಜ್ಮೆಂಟ್ಗೆ ದೂರು ಕೊಡಿ, ಮಕ್ಕಳು ಕೊಟ್ಟು ನಮ್ಮ ಹಕ್ಕನ್ನು ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ, ನಮ್ಗೆ ಈ ಅವಕಾಶ ಕೊಡಬೇಕು ಅಂತ ಮಕ್ಕಳು ನೀವು ಹೋಗಿ ಅಲ್ಲಿ ಹೇಳಿ. ಹೆಣ್ಣು ಮಕ್ಕಳ ಪೇರೆಂಟ್ಸ್ ಮಾತ್ರ ಅಪ್ಪ ಅಮ್ಮ ಒಪ್ತಾರ? ಕೆಲವರೊಪ್ಪಲ್ಲ. ಹೌದು, ಕರೆಕ್ಟ್. ಮೇನು ತಂದೆ ತಾಯಿಗಳ ಮೇಲೆ ಬಿಟ್ಟಂಥ ವಿಚಾರ ಅದು ಅಲ್ವಾ, ಅವರ ಕೆಲವು ಸಂಪ್ರದಾಯ ಪ್ರಕಾರ ಬೇಡ ಅಂತ ಹೇಳ್ತಾರೆ, ಅದಕ್ಕೆ ನಾವು ಗೌರವ ಕೊಡಲೇಬೇಕಲ್ವಾ, ಎಲ್ಲನೂ ಇದು ಮಾಡಲಿಕ್ಕೆ ಆಗುದಿಲ್ಲ. ನಾವು ಬಸ್ಸಿನ ವಿಷಯ ಹೇಳಲಿಕ್ಕೆ ಹೇಳ್ತೇನೆ. ಲೋಕಲ್ ಬಸ್ಸಲ್ಲಿ ನಾವು ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೇವೆ, ದಿನಾಲು ಅದರಲ್ಲಿಯೇ ಹೋಗ್ತೇವೆ, ಮತ್ತು ಅದು ಮಿಸ್ ಆದರೆ ಬೇರೆ ಬಸ್ಸಲ್ಲಿ ಹೋಗ್ತೇವೆ. ಆಗ ಅವರು ಹೇಳ್ತಾರೆ, ನೀವೇಕೆ ನಮ್ಮ ಬಸ್ಸಲ್ಲಿ ಬರೋದು, ಅದರಲ್ಲಿ ಹೋಗುದಲ್ಲ ಅಂತ. ನಾವು ಹಣ ಕೊಟ್ಟೇ ಹೋಗುದಲ್ಲ, ಮತ್ತೇಕೆ ಅವ್ರು ಭೇದ ಭಾವ ಮಾಡುದು? ಈಗ ತಾವು ಹೇಳುವಂಥದ್ದು ಯಾವ ರೂಟ್ ಅಂತ ಹೇಳಿದ್ರೆ, ಯಾವ ಬಸ್? ಮಾಸ್ತಿಕಟ್ಟೆದು ಉಳ್ಳಾಳ ರೂಟ್. ಈಗ ಅಲ್ಲ, ಬಸ್ ಹೆಸರಂತಲ್ಲ, ಇದು ಯಾರ್ದು ಅವರ ಈಗ ಓನರ್ನವರು ಅದರ ಓನರ್ ಆಗಿದ್ರು ಕೂಡ ಅದು ಅವರ ಬಸ್ ಆಗುದಿಲ್ಲ, ಅದು ಸಾರ್ವಜನಿಕರ ಬಸ್. ಆ ವಿದ್ಯಾರ್ಥಿ ಆಗಿರ್ಬೋದು ಅಲ್ಲ ಸಾರ್ವಜನಿಕರಾಗಿರ್ಬೋದು, ಯಾವುದೇ ಬಸ್ಸಿಗೆ ಹೋಗ್ಲಿಕ್ಕೆ ತಮಗೆ ಹಕ್ಕಿದೆ. ಅದಕ್ಕೋಸ್ಕರ ಈ ಬಸ್ಸಲ್ಲಿ ಬರಲಿಕ್ಕಿಲ್ಲ ಅಂತ ಹೇಳುವಂಥ ಹಕ್ಕು ಯಾರು ಹೇಳಲಿಕ್ಕಿಲ್ಲ. ಸೊ ತಾವು ಟಿಕೆಟ್ ಕೊಡುವಂಥದ್ದಲ್ಲ ತಮಗೆ, ನಾವು ನಮ್ಮ ಅಂದರೆ ಅಸೋಸಿಯೇಷನ್ ಸೈಡಿಂದ ಕೂಡ ನಾವು 60% ವಿದ್ಯಾರ್ಥಿಗಳಿಗೆ ಡಿಸ್ಕೌಂಟನ್ನು ಕೊಟ್ಟಿರುವಂಥದ್ದು ಇಡೀ ದಕ್ಷಿಣ ಕನ್ನಡ ಇಡೀ ರಾಜ್ಯದಲ್ಲೇ ಪ್ರಥಮ. ಇಲ್ಲಿ KSRTC ಏನು ಹೇಳ್ತದೆ ಅಂತ ಹೇಳಿದರೆ, KSRTC ಅವರಿಗೆ ಸರ್ಕಾರ ಅದನ್ನು ರಿಎಂಬರ್ಸ್ ಮಾಡ್ತದೆ. ಇಲ್ಲಿ ಪ್ರೈವೇಟ್ ಓನರ್ಸ್ ಏನಂತ ಹೇಳಿದರೆ, ನಾವು ನಮ್ಮದೇ ಕೈಯಿಂದ ಹಾಕಿ ತಮಗೆ 60% ಶಿಕ್ಷಣದ ಹಿತದೃಷ್ಟಿಯಿಂದ ನಾವು ಇಷ್ಟುವರೆಗೆ ನಾವು ಒಂದು 100 ವರ್ಷದ ಇತಿಹಾಸ ಇರುವಂಥ ಸಾರಿಗೆ ವ್ಯವಸ್ಥೆ ಅದರಲ್ಲಿ ನಾವು ಸೇವೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಸೊ ತಮ್ಮ ಏನು ಪ್ರಶ್ನೆ ಇದೆ, ಕಂಪ್ಲೇಂಟ್ ಇದೆ, ತಾವು ನೇರವಾಗಿ ಒಂದು ಬಸ್ ನಂಬರ್ ಇರ್ಬೋದು ಅಥವಾ ಆ ಹೆಸರಿರ್ಬೋದು, ಯಾರೋ ನಿಮ್ಮ ಅಧ್ಯಾಪಕರು ಶೇರ್ ಮಾಡಿದ್ರು ಕೂಡ, ನನ್ನ ನಂಬರಿಗೆ ಮಾಡಿದ್ರು ಕೂಡ ನಾವು ಅದಕ್ಕೆ ಖಂಡಿತವಾಗಿ ಆ್ಯಕ್ಷನ್ ಅಂತ ತಗೊಳ್ತೇವೆ. ಇದರ ಒಟ್ಟಿಗೆ ಸರ್, ಈಗ ಸ್ಪೀಡ್ ಹೋಗ್ತದೆ, ಮತ್ತು ಸೌಂಡು ಈ ಹಾರ್ನ್ಗಳದ್ದೆಲ್ಲ ಶಾಲೆಗಳಲ್ಲಿ ಇದೆಲ್ಲ ಕಂಪ್ಲೇಂಟ್ ಬಂದದೆ ಮಕ್ಕಳಿಂದ. ನಾವು ಮೊದಲು ಸಂಸದ್ ಮಾಡುವಾಗ ಹಾರ್ನ್ ಹಾಕ್ಕೊಂಡು ಹೋಗ್ತಾರೆ ಮಕ್ಕಳಿಗೆ ಡಿಸ್ಟರ್ಬ್ ಆಗುವಂಥದ್ದು, ಇಂಥದ್ದೆಲ್ಲ ನಾವು ನಿಮ್ಮ ನಂಬರ್ ಇದೆ ಅಲ್ಲ ಅದಕ್ಕೆಲ್ಲ ಮೆಸೇಜ್ ಮಾಡಿದರೆ ನಾವು ನೋಡ್ತೇವೆ ಅಂತ ಹೇಳ್ತಾರೆ, ಆದರೆ ಇದು ಕಂಟಿನ್ಯೂ ಆಗಿ ಹೋಗ್ತಾ ಉಂಟು. ನಿರಂತರವಾಗಿ ಓನರ್ಗಳಿಗೆ ಹೇಳಿ 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 ಅದು ಈಗ ಸುಧಾರಣೆ ಆಗಿದೆ. ತಮ್ಮ ಗಮನಕ್ಕೆ ಪರ್ಟಿಕ್ಯುಲರ್ ಈಗ ಏನಾಗ್ತದೆ ಅಂತೇಳಿದರೆ, ನಮಗೆ ರ್ಯಾಂಡಮ್ ಆಗಿ ಹೇಳ್ತಾರೆ ಬಸ್ಗಳಲ್ಲಿ ಹಾರ್ನ್ ಇದೆ ಅಂತೇಳಿ, 1000 ಬಸ್ಗಳಿದೆ, ನಾವು ಎಲ್ಲಿ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಆಗ್ತದೆ? ತಾವು ನಂಬರ್ ಕೊಟ್ಟರೆ ಆ ಪರ್ಟಿಕ್ಯುಲರ್ ಆಗಿ ಹೇಳಿದರೆ ನಾವು ಅದರ ಬಗ್ಗೆ ಖಂಡಿತವಾಗಿ ಆ್ಯಕ್ಷನ್ ತಗೊಳ್ತೇವೆ. ಅವರ್ ಸ್ಕೂಲ್ ಹ್ಯಾಸ್ ಎ ಲೈಬ್ರರಿ ಬಟ್ ಇಟ್ ಹ್ಯಾಸ್ ಲಾಕ್ ನಾಟ್ ಲಿವಿಂಗ್ ಟು ಗೋ ಟು ಲೈಬ್ರರಿ. ಸಣ್ಣ ಮಕ್ಕಳಿಗೆ ಲೈಬ್ರರಿ ಪಿರಿಯಡ್ ಅಂತೇಳಿಲ್ಲ, ಆದರೆ ಅಲ್ಲಿ ಹೋಗಿ ಓದುವ ವ್ಯವಸ್ಥೆ ಉಂಟು. ಒಂದು ಕೋಣೆಯಲ್ಲಿ ಲೈಬ್ರರಿ ಮಾಡಿದ್ದೇವೆ ನಾವು ಮೇಲೆ, ಅದಕ್ಕೆ ಅಂತೇಳಿ ಸಪರೇಟ್ ಟೀಚರನ್ನು ಇಡಲಿಲ್ಲ. ಶಾಲೆಗೆ ಹೋಗುವುದಿಲ್ಲ ಹಾಗೆ ಅಂತ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. 14 ತುಂಬಿದ ಮಕ್ಕಳು ಶಾಲೆಗೆ ಹೋಗ್ತಾರೆ, ಆದರೆ ಅವರು ಶಾಲೆ ಬಿಟ್ಟು ಬಂದು ಬೇರೆ ಅಂಗಡಿಯಲ್ಲಿ ಅಥವಾ ತನ್ನ ತಂದೆ ತಾಯಿಯವರೊಂದಿಗೆ ಅಂಗಡಿಯಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಾರೆ. ಅವರು ಮನೆ ಕೆಲಸವನ್ನು ಮಾಡುವುದಿಲ್ಲ, ಎಂತ ಕೂಡ ಮಾಡುವುದಿಲ್ಲ. ರಿಟರ್ನ್ ನಂತರ ದಿನ ಶಾಲೆಗೆ ಹೋಗ್ತಾರೆ, ಆದರೆ ಆ ಸಮಯದಲ್ಲಿ ಅವರೆಂತ ಮಾಡ್ತಾರೆ, ಅವರ ಆರೋಗ್ಯ ಸರಿ ಇರುವುದಿಲ್ಲ. ಕೆಲಸ ಮಾಡಿ ಆಗ ಅವರು ಮಲಗ್ತಾರೆ, ಅಂದರೆ ಅದು ಮಲಗಬೇಕೇ ಅಲ್ಲ. ಅಂದರೆ ಅವರಿಗೆ ಆರೋಗ್ಯ ಸರಿದಿದ್ರೆ ಟೀಚರ್ಸ್ನವರು ಹೇಳ್ತಾರೆ ಮಲಗು ವಿಕ್ಸ್ ಹಚ್ಚ ಅಂತ. ಆಗ ಆ ಸಮಯ ಕೂಡ ವ್ಯರ್ಥವಾಗ್ತದೆ, ಮತ್ತು ಅವರು ಶಾಲೆ ಬಿಟ್ಟು ಬಂದು ಕೂಡ ತನ್ನ ತಂದೆ ತಾಯಿಯವರೊಂದಿಗೆ ಮಾಡಿದ ಅದು ಕೂಡ ವ್ಯರ್ಥವಾಗ್ತದೆ. ಆಗ ಆದರೆ ಅವರು ಶಾಲೆಗೆ ಹೋಗಿ ಎಂಥ ಪ್ರಯೋಜನ? ಅವರು ಹೀಗೆ ಕೆಲಸವನ್ನು ವ್ಯರ್ಥ ಮಾಡಿದರೆ, ಸಮಯವನ್ನು ವ್ಯರ್ಥ ಮಾಡಿದರೆ. ಕಾಯ್ದೆಯಲ್ಲಿ 14 ಮಾತ್ರ, 14 ಕಂಪಲ್ಸರಿ ದುಡಿಯುವಾಗಿಲ್ಲ ಶಾಲೆಗೆ ಹೋಗ್ಬೇಕಂತಿದೆ. ಆಟಿ ಕಾಯ್ದೆ ಅಷ್ಟೇ 14 ಅಲ್ವಾ, ಎಲ್ಲ ಮಕ್ಕಳು ಶಾಲೆಯಲ್ಲಿ ಇರಬೇಕಂತಿದೆ. ಆದರೆ 18 ದುಡಿಬೋದು. ಏನಂದ್ರೆ ಅಪಾಯಕಾರಿ ಮತ್ತು ಅಪಾಯಕಾರಿ ಅಲ್ಲದು ಎರಡು ಹಂತಗಳಿದೆ. ಸೊ ಗೊತ್ತಿದೆ ಅಲ್ಲ ಅಪಾಯಕಾರಿ ಇರುವಂಥದ್ದು ಅಪಾಯಕಾರಿ ಅಲ್ಲದ ಯಾವುದು ಅಂತ. ಸಾಲದ ವ್ಯಾಪ್ತಿಯಲ್ಲಿ ಸಾಲ ಮಕ್ಕಳನ್ನು ಕರೆದಿದ್ದಾರೆ, ಇದರಲ್ಲಿ ಎಷ್ಟು ಸಾಲ ಮಕ್ಕಳು ಭಾಗವಹಿಸಿದ್ದಾರೆ, ಇದರಲ್ಲಿ ಏನು ಸದುಪಯೋಗ ಅಂತ ಯಾರಿಗೂ ತಿಳಿಯುವುದಿಲ್ಲ. ಯಾಕಂದರೆ ಕೆಲವು ಮಂದಿ ಮಾತ್ರ ಬಂದು 2 ಅಂಕೆಯನ್ನು ದಾಟಿಲ್ಲ ಇಲ್ಲಿ, ಅದೊಂದು. ಇನ್ನೊಂದು, ಯಾರು ಒಂದು
ಆ ಜವಾಬ್ದಾರಿಯುತವಾಗಿರಲಿ. ಯಾಕಂದರೆ ಈಗ ನಮ್ಮ ವಿದ್ಯಾರ್ಥಿನಿಯರುಗಳು ಹೇಳಿದ್ರು ನಮಗೆ ಶಾಲೆಯಲ್ಲಿ ಕುಂದುಕೊರತೆ ಉಂಟು, ರೋಡಿನ ವಿಷಯ ಬಂತು ಅಂತ. ಈಗ ಶಾಲೆಯಲ್ಲಿ ಕುಂದುಕೊರತೆ ಆದರೆ ನೀವು ಇಷ್ಟೇ, ನಿಮ್ಮ ಮ್ಯಾನೇಜ್ಮೆಂಟ್ ನಿಮ್ಮನ್ನು ಅಡ್ಮಿಷನ್ ಮಾಡುವಾಗ ಅಲ್ಲಿ ನಿಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗುತ್ತದೆ. ಒಂದು ನಾಲ್ಕು ವಿಭಾಗಗಳು ಕರೆಕ್ಟ್ ಇದ್ದರೆ ಮಾತ್ರ ಒಂದು ಮೆಷಿನರಿ ಕರೆಕ್ಟಾಗಿ ನಡೆಯಬಹುದು. ಒಂದು ವಿದ್ಯಾರ್ಥಿ, ಇನ್ನೊಂದು ಅವರ ಪೇರೆಂಟ್ಸ್, ಇನ್ನೊಂದು ಮ್ಯಾನೇಜ್ಮೆಂಟ್ ಕಮಿಟಿ, ಇನ್ನೊಂದು ಟೀಚರ್ಸ್. ನಾಲ್ಕು ವಿಭಾಗಗಳು ಕರೆಕ್ಟ್ ಇದ್ದರೆ ಮಾತ್ರ ಅಲ್ಲಿ ಆ ಒಂದು ಸಂಸ್ಥೆ ಸಕ್ಸಸ್ ಆಗಿ ನಡೆಯಬಹುದು ವಿನ ಹೊರತು, ಯಾವುದೇ ಒಂದು ವಿಭಾಗವು ಫೇಲ್ ಆಗಿಬಿಟ್ರೆ ಅದು ನಿಜವಾಗಿ ಸಕ್ಸಸ್ ಆಗುವುದಿಲ್ಲ. ಆದ ಕಾರಣ ವಿದ್ಯಾ ಮತ್ತೊಂದು ರೋಡ್ ಇದು ಬಂತು. ಯಾಕಂದ್ರೆ ಈ ಚರಂಡಿ ದೇವಸ್ಥೆ ಅಂದರೆ ಚರಂಡಿಯಲ್ಲಿ ನೀರು ಹೋಗದೆ ರೋಡ್ನಲ್ಲಿ ನೀರು ಹೋಗ್ತದೆ. ಈ ಚರಂಡಿ ಯಾವಾಗಂದ ರಿಪೇರಿ ಆಗೋದು ಅಂದರೆ ಮಳೆಗಾಲ ಮುಗಿದ ಮೇಲೆ, ಮಳೆಗಾಲ ಮುಗಿದ ಮೇಲೆ ಆ ಚರಂಡಿ ಉಳೆತ್ತುವುದು, ಆ ಚರಂಡಿಯನ್ನು ರಿಪೇರಿ ಮಾಡಿ. ಅದಕ್ಕಿಂತ ಮೊದಲು ನಾನು ಹೇಳೋದು ಇಷ್ಟೇ, ಸಂಬಂಧಪಟ್ಟ ಇಲಾಖೆಯವರಿಗೆ ನನ್ನ ನಿಮ್ಮ ಈ ಎಲ್ಲವರ ಪರವಾಗಿ ಕೋರಿಕೆ, ಅದು ಮೇ ತಿಂಗಳಿನಲ್ಲಿ ಆ ಒಂದು ಚರಂಡಿಯ ರಿಪೇರಿ ಆ ಉಳೆತ್ತು ಕಾರ್ಯಕ್ರಮ ಮಾಡಿದರೆ ಎಲ್ಲ ನೀರು ಸರಾಗವಾಗಿ ಚರಂಡಿಯಲ್ಲಿ ಹೋಗ್ಬೋದು. ಇದೇನು ಗೊತ್ತಾ, ಮಳೆಗಾಲ ಮುಗಿದ ಮೇಲೆ ಆ ಚರಂಡಿ ಕೆಲಸ ಆಗುವುದಾದರೆ ಅದು ಒಂದು ಕಷ್ಟ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ನಮ್ಮ ಪೌರಾಯುಕ್ತರು ಗಮನ ಹರಿಸ್ತಾರೆ. ಇನ್ನೊಂದು ಮಕ್ಕಳದ ಬಗ್ಗೆ, ಯಾಕಂದರೆ ನೀವು ಬಸ್ಸಿನಲ್ಲಿ ಆ ಕಂಪ್ಲೇಂಟ್ ಎಲ್ಲ ಬಂದು ವಿದ್ಯಾರ್ಥಿಗಳ ಈಚೆ ಕೇಳಿ, ನೀವೇ ಮಾತಾಡೋದಲ್ಲ, ಕಂಪ್ಲೇಂಟ್ ಬಂದ ತಕ್ಷಣ ನೀವು ಯಾವ ಬಸ್ ನಂಬರ್ ಯಾರು ಅಂತೇಳಿ ಗುರುತಿಸಿ ಅಲ್ಲಿ ಈಗ ನಿಮಗೆ ನಂಬರ್ ಕೊಟ್ಟರು, ಕೂಡಲೇ ಅವರಿಗೆ ಆ ಮಾಹಿತಿಯನ್ನು ಒದಗಿಸಿ, ಆ ಮಾಹಿತಿಯನ್ನು ಒದಗಿಸಿ ಅವರಿಗೆ ಅದಕ್ಕೆ ಅವರು ಸ್ಪಂದಿಸ್ತಾರೆ. ಇನ್ನೊಂದು, ನಿಮ್ಮ ಶಾಲೆಯಲ್ಲಿ ಸಲಹಾಪೆಟ್ಟಿಗೆ ಏನು ನಿಮ್ಮ ಕಂಪ್ಲೇಂಟ್ಸ್ ಇದೆ, ಸಲಹಾಪೆಟ್ಟಿಗೆ ಸಜೆಷನ್ ಬಾಕ್ಸ್ ಅಂತ ಇರ್ತದೆ, ಅದರಲ್ಲಿ ನಿಮ್ಮ ಹೆಸರಾಕಿ ಇಂತಿಂಥ ಕುಂದುಕೊರತೆಗಳುಂಟು, ಇದನ್ನು ನಿವಾರಿಸಿ ಕಂಪ್ಲೇಂಟ್ ಮಾಡಿ. ಆ ಸಂಬಂಧಪಟ್ಟ ಇಲಾಖೆಯವರು ನಿಮ್ಮ ಶಾಲೆಗೆ ವಿಸಿಟ್ ಮಾಡ್ತಾರೆ, ನೋಡ್ತಾರೆ. ಆದ ಕಾರಣ ನೀವು ನಿಮ್ಮ ಸ್ವಲ್ಪ ಜವಾಬ್ದಾರಿಯನ್ನು ತಗೊಂಡು ಆ ಒಂದು ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಸರ್, ಸ್ಕಾಲರ್ಶಿಪ್ ಇಲ್ವಾ? ನಾವು ಅಪ್ಲೈ ಮಾಡ್ತೇವೆ ಫಸ್ಟ್ ಇಯರಲ್ಲಿ, ಮೌಲಾನ ಆಜಾದ್ ಫಸ್ಟ್ ಇಯರಲ್ಲಿ ಅಪ್ಲೈ ಮಾಡಿದವರಿಗೆ ಮಾತ್ರ ಸೆಕೆಂಡ್ ಇಯರಲ್ಲಿ ಅಪ್ಲೈ ಮಾಡಲಿಕ್ಕೆ ಅಂತ ರೂಲ್ಸ್ ಆಗಿದೆ. ಯಾವ ಕ್ಲಾಸ್ನಲ್ಲಿ ಇದ್ದೀರಿ? ಸೆಕೆಂಡ್ ಇಯರ್. ಸೆಕೆಂಡ್ ಪಿ ಯು ಸಿಯಾ? ಯಾ. ಅಪ್ಲಿಕೇಶನ್ ಕೊಟ್ಟಿದ್ದೀರಾ? ಹಾಂ, ಫಸ್ಟ್ ಇಯರಲ್ಲಿ ಮಾಡಲಿಲ್ಲ ಆ್ಯಕ್ಚುಲಿ ಮೌಲಾನ ಆಜಾದ್, ಅದಕ್ಕೆ ನನಗೆ ಸೆಕೆಂಡ್ ಇಯರಲ್ಲಿ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮ ಇಂಡಿವಿಜುವಲ್ ಕೇಳುವುದಾ, ಇಡೀ ಸಮೂಹದ ಕೇಳುದು, ಹೇಗೆ ಕೇಳುದು? ನಿಮ್ಮ ಹೆಸರು ಹೇಳಿ, ನಾನು ನಾಳೆ ನಿಮಗೆ ವಿಚಾರಿಸಿ ಆನ್ಸರ್ ಮಾಡ್ತೇನೆ. ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಇಂದು ಸಂಘಟಕರೆಲ್ಲರೂ ಸೇರಿ ಆಯೋಜಿಸಿದ್ದೇವೆ. ಪ್ರಮುಖವಾದ ಪ್ರಶ್ನೆಗಳನ್ನೇ ಮಕ್ಕಳೆಲ್ಲ ಕೇಳಿದ್ದೀರಿ. ಬಹುಶಃ ನಿಮ್ಮ ಈ ಸಮಸ್ಯೆಗೆ ಎಷ್ಟು ಪರಿಹಾರ ಸಿಕ್ಕಿದೆ ಎಂಬುದು ಗೊತ್ತಿಲ್ಲ, ಆದರೂ ಕೂಡ ಅದರ ಪ್ರಯತ್ನವನ್ನು ಖಂಡಿತವಾಗಿಯೂ ಸಂಘಟಕರು ಮಾಡ್ತಾರೆ ಎಂಬ ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದಂತೆ, ಮಕ್ಕಳೇ, ನಿಮ್ಮ ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಮೊದಲು ನಾವು ಅರಿತುಕೊಳ್ಳಬೇಕು. ನಾವು ಯಾವತ್ತೇ ಒಂದು ಪ್ರಶ್ನೆಯನ್ನು ಕೇಳುವ ಮೊದಲು ಆ ಹಕ್ಕುಗಳ ಬಗ್ಗೆ ನಾವು ಅರಿತರೆ ನಮಗೆ ಇನ್ನೂ ಸುಲಭವಾಗ್ತದೆ, ಯಾಕೆ ಅದು ಇನ್ನೂ ಅನುಷ್ಠಾನ ಆಗಲಿಲ್ಲ ಎಂಬ ಕಾರಣದಿಂದ. ಆದ ಕಾರಣ ನಿಮ್ಮಲ್ಲಿ ನನ್ನ ಮನವಿ ಏನೆಂದರೆ, ನೀವು ಆದಷ್ಟು ಆ ಹಕ್ಕುಗಳ ಬಗ್ಗೆ ನೀವು ತಿಳ್ಕೊಳ್ಳಿ. ಯಾಕೆಂದರೆ 1989 ವಿಶ್ವಸಂಸ್ಥೆಯಲ್ಲಿ ಮಕ್ಕಳ ಹಕ್ಕುಗಳ ರಚನೆಯಾದ ನಂತರ ಇಂದಿನ ತನಕ ಸಹ ಪ್ರತಿಯೊಂದು 14 ಕೆಳಗಿನ ಮಕ್ಕಳನ್ನು ಅವರು ಯಾವ ರೀತಿಯೇ ಅವರಿಗೆ ತೊಂದರೆ ಆಗದಂತಹ ರೀತಿಯಲ್ಲಿ ಹಕ್ಕುಗಳ ರಚನೆಯಾಗಿದೆ. ಅದೇ ರೀತಿ ನಾನು ಈಗಾಗಲೇ ಹೇಳಿದೆ, ಮಲಾಲ ಎಂಬ ಒಂದು ಹುಡುಗಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಅವಳು ಮಕ್ಕಳ ಒಂದು ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾಳೆ, ಅವಳ ಜೀವನ ಚರಿತ್ರೆಯನ್ನು ನೀವು ಓದಬೇಕು. ಅದಲ್ಲದೆ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಕರ್ನಾಟಕದ ಧಾರವಾಡದ ಮಂಜುಳಾ ಎಂಬ ಹುಡುಗಿ, ಅವಳು 4th ಕಲಿಯುತ್ತಿರುವಾಗ ಇಂಥದೇ ಒಂದು ಸಂಸ್ಥೆ ಅವಳ ಶಾಲೆಯಲ್ಲಿ ಬಂದು ಕೆಲವೊಂದು ಪ್ರಾಜೆಕ್ಟಿಗೋಸ್ಕರ ಈ ರೀತಿಯ ಒಂದು ಸಂವಾದ ನಡೆಸಿದಾಗ ಅವಳಿಗೆ ಬಹಳ ಆಸಕ್ತಿ ಉಂಟಾಗಿ ಈ ಮಕ್ಕಳಿಗೋಸ್ಕರ ನಾನೂ ಕೆಲಸ ಮಾಡಬೇಕು ಎಂಬ ಒಂದು ಆಸಕ್ತಿ 4th ಅವಳಿಗೆ ಬಂತು. ಈಗ ಅವಳು ಪದವೀಧರೆ, ಅವಳು ಈಗ ಕೂಡ ಅವಳು ಒಂದು ಗುಬ್ಬಚ್ಚಿ ಎಂಬ ಒಂದು ಸಂಸ್ಥೆಯ ಮುಖಾಂತರ ಅದರ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಆದ ಕಾರಣ ಮಕ್ಕಳೇ, ನೀವು ನಿಮ್ಮ ಹೇಗೂ ಕಷ್ಟಗಳನ್ನು ಹೇಳಿದ್ದೀರಿ, ಜೊತೆಗೆ ನಿಮ್ಮ ಪರಿಸರದಲ್ಲಿರುವ ಅಕ್ಕಪಕ್ಕದ ಮಕ್ಕಳನ್ನು ಕೂಡ ನೋಡಿಕೊಳ್ಳಿ. ನೀವು ಯಾವ ರೀತಿ ಮಕ್ಕಳು ತೊಂದರೆ ಪಡ್ತಾ ಇದ್ದಾರೆ, ಅವರನ್ನು ಯಾವ ರೀತಿ ಸರಿದಾರಿಗೆ ತರಬಹುದು ಎಂಬ ಒಂದು ವಿಷಯದಲ್ಲಿ ಸಹಾಯವಾಣಿ ಕೂಡ ಇದೆ, ಸಂಘಟಕರು ಇದ್ದಾರೆ, ಅವರದೆಲ್ಲ ನೀವು ಕನೆಕ್ಷನ್ಸ್ ತೆಗೆದುಕೊಂಡು ಈ ರೀತಿ ನೀವು ಕೂಡ ಒಂದು ಸಮಾಜಕ್ಕೆ ಉತ್ತಮ
ಕೆಲಸವನ್ನು ಮಾಡಬೇಕೆಂದು ನಾನು ವಿನಂತಿಸುತ್ತಾ ಈ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯರು ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದರನ್ನು ನೆನಪಿಸಿಕೊಳ್ಳುವ ಕಾರ್ಯಕ್ರಮ ಈಗ ನಡೆಯಿಸ್ತಾ ಇದ್ದೇವೆ. ಆತ್ಮೀಯರೇ, ಉಳ್ಳಾಲ ನಗರಸಭೆ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ ದಕ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಇದರ ಸಹಯೋಗದಲ್ಲಿ ಪಡಿ ಮಂಗಳೂರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಶಿಕ್ಷಣ ಸಂಪನ್ಮೂಲ ಕೇಂದ್ರ ಮಂಗಳೂರು, ಚೈಲ್ಡ್ ಲೈನ್ ಮಂಗಳೂರು ಇದರ ಸಹಕಾರದೊಂದಿಗೆ ಮಕ್ಕಳ ಹಕ್ಕುಗಳ ಮಾಸೋತ್ಸವ 2019 ಕಾರ್ಯಕ್ರಮ ತಮ್ಮ ಸಹಕಾರದೊಂದಿಗೆ ನಡೆದಿದೆ. ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಜಾಕೀರ್ ಹುಸೇನ್ ಅಧ್ಯಕ್ಷರು, ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ ಮಂಗಳೂರು ದಕ ತಾವು ವಹಿಸಿ ನಿರ್ವಹಣೆ ಮಾಡಿದ್ದೀರಿ. ತಮ್ಮ ಅನುಭವಗಳು ಮಕ್ಕಳಿಗೆ ದಾರಿದೀಪ ಆಗ್ತವೆ ಮತ್ತು ತಮ್ಮ ಹೆಸರು ಮಕ್ಕಳಿಗೆ ಒಂದು ಭರವಸೆಯನ್ನು ಹುಟ್ಟಿಸ್ತದೆ ಅನ್ನುವ ಆಶಯದೊಂದಿಗೆ ತಮ್ಮ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಣೆ ಮಾಡಿರುವ ತಮಗೆ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ.